ವೀಕ್ಷಕರೇ ಹಾಯ್ ಮಾತಾಡುವರಲೆ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ತಮ್ಗೆಲ್ಲರಿಗೂ ಗೊತ್ತಿಪ್ಪಂಗೆ ಪ್ರತಿ ಬುಧವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಮ ನೆಚ್ಚಿನ ದೈಜಿವರ್ ಚಾನಲ್ಗೆ ಹಾಯ್ ಮಾತಾಡುವರಲೆ ಕಾರ್ಯಕ್ರಮ ಬರ್ತಿತ್ತು ಇದರ ವಿಶೇಷತೆ ಎಲ್ಲರಿಗೂ ಇತ್ತು ನಮ್ಮ ಕುಂದಾಪುರದ ಕಡೆಗೆ ಒಂದು ಸಾಧನೆ ಮಾಡಿಪರನ್ನ ಕರೆಸಿ ನಿಮ್ಮ ಮುಂದೆ ನಾವು ಅವರನ್ನ ಪರಿಚಯ ಮಾಡ್ತಿತ್ತು ಈ ಹಿಂದೆ ಹಿಂದಿನ ಸಂಚಿಕೆಗೆ ಸುಮಾರು ಜನ ಪ್ರತಿಭೆಗಳನ್ನು ನಾವು ಕರೆಸಿತ್ತು ಅವರನ್ನ ಪರಿಚಯ ಮಾಡಿಸಿ ಕೊಟ್ಟಿತ್ತು ಸುಮಾರು ಜನ ಅಂದ್ರೆ ಬೇರೆ ಬೇರೆ ಕ್ಷೇತ್ರದಂಗೆ ಆಗಿರಬಹುದು ಅಂದ್ರೆ ಡ್ಯಾನ್ಸ್ ಮತ್ತೆ ಸಂಗೀತ ಹಾಗೆ ನಾಟಕ ಹಾಗೆ ತುಂಬಾ ತುಂಬಾ ಕ್ಷೇತ್ರ ಇತ್ತಲ್ಲ ಕ್ರೀಡೆ ಆಗಿರಬಹುದು ಸುಮಾರು ಕ್ಷೇತ್ರದಗೆ ಸಾಧನೆ ಮಾಡಿಪರನ್ನ ನಾವು ಕರೆಸಿತ್ತು ಹಾಗೆ ಇವತ್ತಿನ ಸಂಚಿಕೆ ಕೂಡ ಇನ್ನೊಬ್ಬರನ್ನ ಕರೆಸಿತ್ತು ನಾವು ಇನ್ನೊಬ್ಬರು ಪ್ರತಿಭೆಯನ್ನ ಕರೆಸಿತ್ತು ಇವರಿಗೂ ಮತ್ತೆ ಒಂದು ಕಲೆಗೆ ಇವರ ಹೆಸರಲ್ಲೇ ಒಂದು ಕಲೆ ಇತ್ತು ಒಂದು ಎರಡಕ್ಕೂ ಅವಿನಾಭಾವ ಸಂಬಂಧದಲ್ಲಿ ಹೇಳಲಕ್ಕ ಅದ್ಭುತ ಒಂದು ನೃತ್ಯಗಾರ್ತಿ ಇವರು ಹಲವಾರು ಒಂದು 1000 ಕ್ಕೂ ಹೆಚ್ಚು ಸ್ಟೇಜ್ ಗಳಲ್ಲಿ ಇವರು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರು ಹಾಗೆ ಈಗ ಒಂದು ಡ್ಯಾನ್ಸ್ ಟೀಚರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದರು ಇವರು ಬೇರೆ ಯಾರು ಅಲ್ಲ ವಿದುಷಿ ಕಲಾಶ್ರೀ ಆಚಾರ್ಯ ಅಂತ ಹೇಳಿ ಮೊದಲನೇದಾಗಿ ನಮ್ಮನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೆ ಮೇಡಂ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ತುಂಬಾ ಚೆಂದ ಕಾಣ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಮ್ಯಾಮ್ ಒಂದು ಮಾತು ಕೇಳಬೇಕು ಅಂದ್ರೆ ನಿಮ್ಮ ಹೆಸರಲ್ಲೇ ಕಲಾಶ್ರೀ ಅಂದ್ರೆ ಕಲೆ ಅಂತಾನೆ ಬರುತ್ತೆ ಏ ಮೊದಲಿಂದ ಗೊತ್ತಿತ್ತ ನಿಮ್ಮ ಅಪ್ಪ ಅಮ್ಮಗೆ ಯಾಕೆ ಕಲಾಶ್ರೀ ಅಂತಾನೆ ಹೆಸರು ಇಟ್ರು ನಿಮಗೆ ಇಲ್ಲ ಯಾಕಂದ್ರೆ ಇದು ನಮ್ಮ ಫ್ಯಾಮಿಲಿ ಒಂದು ಕಲಾವಿದರ ಕುಟುಂಬ ಆಗಿದಕ್ಕೆ ಹಾಗೆ ಒಂದು ಕುಟುಂಬ ಕಲಾವಿದರದಾಗಿರೋದಕ್ಕೆ ಅವರು ನನ್ನ ಅಜ್ಜ ನನಗೆ ಇಟ್ಟ ಹೆಸರು ಕಲಾಶ್ರೀ ಅಂತ ಓಕೆ ನಿಮ್ಮ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಲಾವಿದರೆ ಆ ನಮ್ಮ ಫ್ಯಾಮಿಲಿ ಫುಲ್ ಯಕ್ಷಗಾನ ಕಲಾವಿದರು ಎಲ್ಲರೂ ಆಮೇಲೆ ಸಂಗೀತ ಇನ್ಸ್ಟ್ರುಮೆಂಟ್ ಎಲ್ಲ ಇನ್ಸ್ಟ್ರುಮೆಂಟ್ ನುಡಿಸೋರು ಹಾಡುವವರು ಎಲ್ಲ ಇದ್ದಾರೆ ಎಲ್ಲ ಇದ್ರು ಎಲ್ಲ ನಿಮ್ಮ ಮನೆಯಲ್ಲೇ ಇದ್ರು ಎಲ್ಲ ಬೇರೆ ಎಲ್ಲ ಹೋಗೋದು ಬೇಡ ಅಂತ ಹೇಳಿದ್ರು ಒಂದು ಒಂತರ ಗುಚ್ಚ ಅಂತ ಹೇಳ್ತರಲ್ಲ ಹಾಗೆ ಹಾಗೆ ಅಲ್ಲಿ ಅಲ್ಲಿ ಒಬ್ಬರು ಒಂದು ಸಿಂಗರ್ ಹೇಳಿದ್ರು ಯಕ್ಷಗಾನ ಇದ್ರು ಎಂತ ಬೇಕು ಎಲ್ಲ ಎಲ್ಲ ಇದ್ರು ಮತ್ತೆ ಬೇರೆ ಎಲ್ಲ ಕಲೆ ಹೋಗಂತಿಲ್ಲ ನಿಮ್ಮ ಮನೆಯಲ್ಲೇ ಇರ್ತಲ್ಲ ಹೌದು ಹೌದು ಮನೆಯಲ್ಲಿ ಹಾಗೆ ನೀವು ಮ್ಯಾಮ್ ಅಂದ್ರೆ ನಿಮ್ಮ ಬಾಲ್ಯದ ಒಂದು ಶಿಕ್ಷಣ ಎಲ್ಲಿ ಮಾಡಿದ್ ನೀವು ನಾನು ನನ್ನ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನ ಎಲ್ಲ ಊರಲ್ಲೇ ಮಾಡ್ಕೊಂಡೆ ಕಾಲೇಜ್ ಕೂಡ ಡಿಗ್ರಿ ನಾನು ಬಿಕಾಂ ಕಂಪ್ಲೀಟ್ ಮಾಡಿದ್ ನನ್ನ ಕಾಲೇಜು ಬಸ್ರೂರಲ್ಲಿಯೇ ಬಸ್ರೂರಲ್ಲಿ ಆಮೇಲೆ ಅದು ಮುಗಿದ ತಕ್ಷಣ ನಾನು ಆಳ್ವಾಸ್ಗೆ ನಂದು ಬಿ ಎ ಭರತನಾಟ್ಯಂ ಅಲ್ಲಿ ಸಬ್ಜೆಕ್ಟ್ ತಗೊಂಡು ಅಲ್ಲಿಗೆ ಮತ್ತೆ ಕಂಟಿನ್ಯೂ ಮಾಡಿದೆ ಹೌದು ಹೌದು ಮತ್ತೆ ಈಗ ಅದು ಆದ ಕೂಡಲೇ ಅಲ್ಲಿಯೇ ಜಾಬ್ ಮಾಡ್ತಾ ಇದ್ದೇನೆ ಅಲ್ಲೇ ಕಲ್ತದ್ದು ಅಲ್ಲೇ ಈಗ ಜಾಬ್ ಮಾಡ್ತಾ ಇದ್ರಿ ನಿಮ್ಗೆ ಹೆಂಗ್ ಮ್ಯಾಮ್ ಅಂದ್ರೆ ಭರತನಾಟ್ಯಂ ಅಲ್ಲಿ ಒಂದು ಆಸಕ್ತಿ ಬಂತು ಇದಕ್ಕೆ ಕಾರಣ ನಾನು ನನ್ನ ತಂದೆ ಅಂತ ಹೇಳ್ತೇನೆ ಯಾಕಂದ್ರೆ ನನಗೆ ಭರತನಾಟ್ಯಂ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಟಚ್ ಸ್ವಲ್ಪ ಕಡಿಮೆ ಬೇರೆ ಎಲ್ಲ ಉಂಟು ಭರತನಾಟ್ಯದ್ದು ಲಿಂಕ್ ಅಷ್ಟಿರ್ಲಿಲ್ಲ ಆ ಟೈಮಲ್ಲಿ ಪಪ್ಪನಿಗೆ ಒಂದು ಆಸಕ್ತಿಯಿಂದ ನಾನೊಂದು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಊರಲ್ಲಿ ನಂದೊಬ್ರು ಟೀಚರ್ ಇದ್ರು ವಿದುಷಿ ವೈದೇಹಿ ಸುಭಾಷಿತ್ ಕುಮಾರ್ ಅಂತ ಅವರಲ್ಲಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದದ್ದು ನಾನು ಮೇ ಬಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಜಾಯ್ನ್ ಆದದ್ದು ಎರಡನೇ ಕ್ಲಾಸ್ ಅಲ್ಲಿ ಇಪ್ಪತ್ತಿಗೆ ಜಾಯ್ನ್ ಆದ್ರೆ ಅಷ್ಟೊತ್ತಿಗೆ ಅಂದ್ರೆ ಚಿಕ್ಕ ಏಜ್ ಅಲ್ಲ ಒಂದು ಎರಡನೇ ಕ್ಲಾಸ್ ಅಂತ ಹೇಳಿದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಭರತನಾಟ್ಯಂ ಅಂದ್ರೆ ಎಂತ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಟ್ ಪಪ್ಪನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಹಾಗೆ ಅವರು ನನ್ನನ್ನು ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು ಮತ್ತೆ ಮತ್ತೆ ನನ್ನ ಗುರುಗಳನ್ನು ನೋಡಿ ನನಗೆ ಖುಷಿ ಆಯಿತು ಅವ್ರು ನೋಡಬೇಕಾದ್ರೆ ಭಾರಿ ತುಂಬ ಚಂದ ಅವರು ಕಾಮ್ಕೆಲ್ಲ ನಾನು ಆ ಚಿಕ್ಕ ಏಜ್ ಅಲ್ಲಿ ಅವರನ್ನ ನೋಡ್ಬೇಕಾದ್ರೆ ಒಂದು ಏನೋ ಒಂದು ಖುಷಿ ನಾನು ಇವ್ರ ತರವೇ ಐಕ್ ಅವರೊಂದು ಭಾರಿ ಹಾಗೆ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಅವರನ್ನ ನೋಡಿ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ನಂಗೆ ಮತ್ತೆ ಕಲಿಕಂತ ಆಸೆ ಆಯ್ತು ಫಸ್ಟ್ ಎಂತಂದ್ರೆ ಪಪ್ಪಂಗೆ ಅದ್ರಲ್ಲ ಆಸಕ್ತಿ ಇತ್ತು ಮಗಳಿಗೆ ಸ್ವಲ್ಪ ಒಂದು ಭರತನಾಟ್ಯ ಕಲ್ಸ್ಕೊಂಡು ಹೇಳಿ ನೆಕ್ಸ್ಟ್ ಜಾಯ್ನ್ ಆರಿ ಅಲ್ಲಿ ಟೀಚರ್ ಕಂಡು ಖುಷಿ ಆಯ್ತು ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಸ್ಕೂಲ್ ಟೈಮ್ ಅಲ್ಲೆಲ್ಲ ಎಂತಾದ್ರೂ ಕಾಂಪಿಟೇಷನ್ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಇತ್ತು ಅಲ್ಲ ನಮ್ಮ ಮತ್ತೆ ನನ್ನ ಗುರುಗಳು ಸ್ಕೂಲ್ ಅಲ್ಲಿ ಟೀಚರ್ಸ್ ಅವರ ಸಪೋರ್ಟ್ ಯಾರಿಗೆ ಆಗ್ಲಿ ಒಂದು ಸಪೋರ್ಟರ್ಸ್ ಇದ್ರೆ ಇತ್ತಲ್ಲ ಯಾರು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋದ್ರು ಅದು ಬ್ಲಡ್ ಅಲ್ಲೂ ವರ್ಕ್ ಅಂತ ಇಲ್ಲ ಕಲೆ ಅನ್ನೋದು ಹಣ ಇದ್ದು ಬರ್ತಿಲ್ಲ ಒಂದು ಸಪೋರ್ಟರ್ ಯಾರು ಸಿಕ್ತ್ರ ಅಷ್ಟೊತ್ತಿಗೆ ಕಲೆ ಅನ್ನೋದು ಬೆಳೀತಂತ ನಾನು ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಚಿಕ್ಕದಾಗಿ ಅಂದ್ರೆ ನಿಮ್ಮ ತಂದೆ ತಾಯಿ ಒಂದು ಪರಿಚಯ ಮಾಡಿಕೊಡೋದಾದ್ರೆ ನನ್ನ ತಂದೆ ಹೆಸರು ಚಂದ್ರಾಚಾರ್ಯ ಅಂತ ತಾಯಿ ಗುಣವತಿ ಅವರಿಗೆ ನಾನು ನನ್ನ ತಮ್ಮ ನಂಗೆ ಒಬ್ಬ ತಮ್ಮ ಹೌದು ಅವನ್ ಸಹ ಒಳ್ಳೆ ಆರ್ಟಿಸ್ಟ್ ಆರ್ಟಿಸ್ಟ್ ಹೌದೌದು ಹಾಗೆ ನಮ್ದೊಂದು ಚಿಕ್ಕ ಫ್ಯಾಮಿಲಿ ಮತ್ತೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಒಂದು ಎಲ್ಲ ಅವರೆಲ್ಲ ಆರ್ಟಿಸ್ಟ್ಗಳು ಚಿಕ್ಕಮ್ಮಂದಿರಲ್ಲ ಬಟ್ ಚಿಕ್ಕಪ್ಪಂದಿರೆಲ್ಲರೂ
ಒಳ್ಳೆ ಯಕ್ಷಗಾನ ಕಲಾವಿದ್ರು, ಭಾಗವತರೊಬ್ರು, ಮದ್ಲೆಗಾರರೊಬ್ರು, ಅಜ್ಜ ಎಲ್ಲದು ಯಕ್ಷಗಾನ ಶಿಲ್ಪಿಗಳು, ಮತ್ತೆ ಅವ್ರು ರಾಜ್ಯ ಪ್ರಶಸ್ತಿ ವಿಜೇತರು. ಹಾಗೆ ನಿಮ್ಮ ಮನೆಯಲ್ಲಿ ಅಂದ್ರೆ ಯಕ್ಷಗಾನ ಕಲಾವಿದ್ರು ಇದ್ರಲ್ಲ, ಅಂದ್ರೆ ನಿಮ್ಗೆ ಆಸಕ್ತಿ ಅಂತ ಇದ್ದಿತ್ತ ಯಕ್ಷಗಾನ ಕಲಿಕಂತ ಹೇಳಿ? ಸಣ್ಣ ಇರ್ಬೇಕಾದ್ರೆ ನಂಗೆ ಅಷ್ಟೊಂದಿರ್ಲಿಲ್ಲ, ಮಕ್ಕಳೆಲ್ಲ ಮಾಡ್ತಿದ್ದೆ, ನನ್ನ ತಮ್ಮ ಒಳ್ಳೆ ಯಕ್ಷಗಾನ ಆರ್ಟಿಸ್ಟ್, ಬಟ್ ನನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಸಣ್ಣ ಇರ್ಬೇಕಾದ್ರೆ ಬರ್ಲಿಲ್ಲ. ಬಟ್ ಏನಂದ್ರೆ, ನಾವು ಒಂದು ನವರಾತ್ರಿ ಟೈಮ್ ಅಲ್ಲಿ ಒಂದು ಹೂವಿನ ಕೊಲ್ಲು ಅಂತ ಮಾಡ್ತಾರೆ, ಲೈಕ್ ತಾಳಮದ್ಲೆ ಇದ್ದಂಗೆ, ಅದು ಅದೊಂದು ಅರ್ಥ ಹೇಳುದು, ಅದೆಲ್ಲ ಕಾಂಪಿಟೇಷನ್ ಎಲ್ಲ ನಡೀತಾ ಇದ್ದಾಗ ಅಷ್ಟೊತ್ತಿಗೆಲ್ಲ ನನ್ನ ಚಿಕ್ಕಪ್ಪ ಒಂದು ಯಕ್ಷಗಾನಕ್ಕೆ ಅದಕ್ಕೆಲ್ಲ ತುಂಬಾ ಪ್ರೇರೇಪಿಸಿದ್ರು ಅವರು. ಅದು ಕಾಂಪಿಟೇಷನ್ ಗೆಲ್ಲ ಹೋಗ್ತಾ ಇದ್ವಿ, ತುಂಬಾ ತುಂಬಾ ಪ್ರೈಸ್ ಎಲ್ಲ ಬಂದಿತ್ತು ಆ ಟೈಮ್ ಅಲ್ಲಿ. ಎಲ್ಲ ಹೋದ್ರು ಅದು ನಮ್ಗೆ, ಇದು ಬಸರೂರ್ ಫ್ಯಾಮಿಲಿಗೆ ಅಂತ. ಹಾಗೆ ನಿಮ್ಮ ಫ್ಯಾಮಿಲಿ ಅವರು ಎಲ್ಲ ಏನು ಕಾಂಪಿಟೇಷನ್ ಹೋದ್ರೆ ಪ್ರೈಸ್ ತಕೊಂಡ್ಬತ್ರು. ಅವರೆಲ್ಲ ಎಂತ ಅಂದ್ರೆ ಕಲೆಯನ್ನ ಕಲ್ತಿದ್ದ ಅಥವಾ ಅವರಿಗೆ ಮೊದ್ಲಿಂದಾನೇ ಅಂದ್ರೆ ಕರಗತ? ಅದೇನಂದ್ರೆ ಅದು ನಮ್ಗೆಲ್ಲರಿಗೂ ಸ್ಫೂರ್ತಿ ನಮ್ಮ ಅಜ್ಜ, ಅವರಿಂದವೇ ಎಲ್ಲ, ಅವರಿಂದ ಅವರನ್ನ ನೋಡಿ ನಾವು ಕಲ್ತದ್ದು. ಅವರನ್ನ ನೋಡಿ ನಮ್ಮ ಚಿಕ್ಕಪ್ಪ ನನ್ನ ತಂದೆಯವರು ಕಲ್ತರು, ನಮ್ಮ ಚಿಕ್ಕಪ್ಪ ತಂದೆಯವರನ್ನೆಲ್ಲ ನೋಡಿ ನಾವು ಕಲಿತಾ ಇದ್ವಿ. ಹೌದು, ಇನ್ನು ಮುಂದೆ ಬರೋ ಮಕ್ಕಳು ಹಾಗೆ ಇರ್ತಾರೆ ಅಂತ. ಹೌದು, ಖಂಡಿತ ಇರ್ತಾರೆ. ನೆಕ್ಸ್ಟ್ ನೀವು ಅಂದ್ರೆ ಅವರಿಗೆಲ್ಲ ಹೇಳಿಕೊಡ್ಕೆ. ನಿಮ್ಗೆ ಈಗ ಭರತನಾಟ್ಯಂ ಇದು ಬಿಟ್ಟು ಮತ್ತೆ ಬೇರೆ ಯಾವ್ದ್ರದಲ್ಲ ಆಸಕ್ತಿ ಇತ್ತ? ಸಂಗೀತ ಆಗಿರ್ಬೋದು. ಸಂಗೀತ ನನ್ಗೆ ಸ್ವಲ್ಪ ಆಸಕ್ತಿ ಇತ್ತು ಚಿಕ್ಕ ವಯಸ್ಸಲ್ಲಿ, ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೆ. ಅಂದ್ರೆ ನಮ್ಗೆ ಭರತನಾಟ್ಯಂ ಅವರು ಕಲಿಬೇಕಾದ್ರೆ ನಮ್ಗೆ ಸಂಗೀತ ಕೂಡ ಬೇಕಾಗ್ತದೆ. ನಮ್ಗೆ ಯಾವ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಆಗ್ಬೇಕಾದ್ರೆ, ಈಗ ಜೂನಿಯರ್ ಎಕ್ಸಾಮ್ ಇರ್ಬೋದು, ಸೀನಿಯರ್ ಎಕ್ಸಾಮ್, ಅದಕ್ಕೆಲ್ಲ ನಮ್ಗೆ ಸಂಗೀತ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನಾನು ಸ್ವಲ್ಪ ಮಟ್ಟಿಗೆ ಸಂಗೀತ ಕಲ್ತಿದ್ದೆ, ಮತ್ತೆ ಅದು ಡ್ರಾಪ್ ಔಟ್ ಆಯ್ತು ಅಲ್ಲಿಗೆ, ನಾನು ಇದನ್ನೇ ಕಂಟಿನ್ಯೂ ಮಾಡಿದೆ. ನಿಮ್ಗೆ ಇಷ್ಟ ಇದ್ದಿತ್ತೇ? ನಂಗೆ ಅದೊಂದು ಆಸೆ ಇತ್ತು. ನನ್ನ ತಂದೆ ತಾಯಿ ಹೇಗಂದ್ರೆ, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಯಾವತ್ತೂ ಹೇಳಿ ಈಗ ಆಲ್ಮೋಸ್ಟ್ ಎಲ್ಲ ಹೇಳ್ತೇನೆ. ನಾನು ಅದೇ ಹೇಳುದು ಎಲ್ರಿಗೆ ಸಹ, ಮಕ್ಕಳಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಉಂಟು ಅದರಲ್ಲಿ ಮುಂದೆ ವರ್ಸಿ ಅಂತ. ಬಟ್ ಇವಾಗ ಈಗ ಏನಾಗಿದೆ ಅಂದ್ರೆ, ಅದೇ ಡಾಕ್ಟರ್, ಇಂಜಿನಿಯರ್ಸ್, ಬೇರೆ ಬೇರೆ ಅದು ಫೀಲ್ಡ್ ಅಲ್ಲಿ. ಹಾಗೆ ತಂದೆ ತಾಯಿಗಳು ಸ್ವಲ್ಪ ನೋಡ್ಬೇಕಾಗ್ತದೆ. ಬಟ್ ನನ್ನ ತಂದೆ ತಾಯಿ ನನ್ಗೆ ಯಾವ್ದಕ್ಕೂ ಫೋರ್ಸ್ ಮಾಡ್ಲಿಲ್ಲ. ನಾನೊಂದು ಓದ್ತಾ ಇದ್ದೆ, ಓದಕ್ಕೆ ಎಲ್ಲ ನಾನು ಓದ್ತಾ ಇದ್ದೆ, ಬಟ್ ಜಾಸ್ತಿ ನಂಗೆ ಇಂಟ್ರೆಸ್ಟ್ ಇದ್ದದ್ದು ಈ ಫೀಲ್ಡ್ ಅಲ್ಲಿ. ಈ ಫೀಲ್ಡ್ ಅಲ್ಲಿ ಅದಕ್ಕೆ ಸರಿಯಾಗಿ ಅವರ ಸಪೋರ್ಟ್ ಇತ್ತು, ಫ್ಯಾಮಿಲಿಯಿಂದನೂ ಸಪೋರ್ಟ್ ಇತ್ತು. ಹೌದು. ಮತ್ತೆ ನೀವು ಅಂದ್ರೆ ಕಲ್ತದ ಕಾಲೇಜ್ ಅಲ್ಲಿ ಈಗ ವರ್ಕ್ ಮಾಡ್ತಾ ಇದ್ರಿ, ಎಷ್ಟು ಟೈಮಿಂದ ವರ್ಕ್ ಮಾಡ್ತಾ ಇದ್ರಿ? ನಾನೊಂದು 2 ವರ್ಷ ಆಯ್ತು ಈಗ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಲ್ಬಸ್ ಅಲ್ಲಿ. ಹೌದು, 2 ವರ್ಷದಿಂದ ವರ್ಕ್ ಮಾಡ್ತೇನೆ ಅಲ್ಲಿ, ನೃತ್ಯ ಶಿಕ್ಷಕಿಯಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ಈಗ ಸ್ಟೂಡೆಂಟ್ ಲೈಫಿಗೂ ಮತ್ತೆ ಟೀಚರ್ ಲೈಫಿಗೂ ಏನ್ ವ್ಯತ್ಯಾಸ ಇರುತ್ತೆ? ತುಂಬಾ ಉಂಟು. ಸ್ಟೂಡೆಂಟ್ ಲೈಫ್ ಅಲ್ಲಿ ಅಥವಾ ಟೀಚರ್ ಅಲ್ಲಿ? ಟೀಚರ್ ಲೈಫ್ ಅಲ್ಲಿ ಕಲೀಲಿಕ್ಕೆ ಜಾಸ್ತಿ. ಅಂದ್ರೆ ಮಕ್ಕಳಿಂದ ನಾವು ತುಂಬಾ ಕಲಿಬಹುದು, ಮಕ್ಕಳು ಕೇಳೋ ಕ್ವಶನ್ಸ್ ಆಗಿರ್ಬೋದು, ಅವ್ರು ಮಾಡೋದು ಕೆಲವೊಂದು ಕಪಿಚೇಷ್ಟೆಗಳಾಗಿರ್ಬೋದು, ನಾವು ಮಾಡ್ತಾ ಇತ್ತು. ಬಟ್ ಅದರಿಂದ ನಮ್ಮ ಗುರುಗಳಿಗೆ ಹೇಗೆ ಫೀಲ್ ಆಯ್ತು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಆಯ್ತಾ ಆ ಟೈಮಲ್ಲಿ. ಬಟ್ ಈಗ ಅದನ್ನೆಲ್ಲ ನೋಡಿ 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 ನಮ್ಗೆ ಎಲ್ಲ ತುಂಬಾ ಕಲಿಕಾಗ್ತದೆ ಮಕ್ಕಳ ಜೊತೆ. ಹೌದೌದು. ಅಂದ್ರೆ ಮನೆಗೆ ಅಂದ್ರೆ ತಿಂಗಳಿಗೊಮ್ಮೆ ಬರ್ತಿದ್ರೆ ಅಥವಾ ಅಂದ್ರೆ ಹೇಗಂದ್ರೆ, ನಾನು ಫ್ರೀ ಇದ್ದಾಗ ಅಂದ್ರೆ ಹೇಳಕ್ಕಾಗಲ್ಲ, ಒಮ್ಮೊಮ್ಮೆ ನಂಗೆ ಪ್ರೋಗ್ರಾಮ್ಸ್ ಜಾಸ್ತಿ ಇರ್ತದೆ. ಮೊದ್ಲಿಂದ ಸಹ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಅಟೆಂಡ್ ಆಗ್ತಾ ಇದ್ದೆ, ನಾನು ಟೈಮ್ ಇರ್ತಾ ಇರ್ಲಿಲ್ಲ. ಆಳ್ವಾಸಿಗೆ ಹೋದ್ಮೇಲಂತೂ ಅಲ್ಲಿ ಜಾಸ್ತಿ ಕಲೆಗಳಿಗೆ ತುಂಬಾ ವ್ಯಾಲ್ಯೂ ಉಂಟು ಆಳ್ವಾಸ್ ಅಲ್ಲಿ. ಆಳ್ವಾಸ್ ಅಂದ್ರೆ ಹೌದು ಅದೇ ಅಲ್ಲಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಮನೆಗೆಲ್ಲ ಬರೋ ಸ್ವಲ್ಪ ಕಡಿಮೆ ಆಯ್ತು. ಹಂಗೆ ಬರ್ತೇನೆ ತಿಂಗಳಿಗೊಂದ್ಸರಿ, 2 ಸರಿ ತಪ್ಪಿದ್ರೆ ಹಂಗೆ ಬಂದು ಹೋಗ್ತಿದ್ರೆ. ಹೌದು. ಹಂಗೆ ಈಗ ನಿಮ್ಗೆ ಈ ಟೀಚಿಂಗ್ ಲೈಫ್ ಅನ್ನೋದು ಒಂದು ಎಷ್ಟು ಒಂದು ಖುಷಿ ಕೊಡ್ತಾ ಇತ್ತು? ಖುಷಿ ತುಂಬಾ ಅದು ಹೇಳುಕತ್ತಿಲ್ಲ. ನಂಗೆ ನಂದು ಕನ್ಸಿತ್ತು, ನಾನೊಂದು ಡಾನ್ಸ್ ಟೀಚರ್ ಆಗ್ಬೇಕು, ಅದೆಲ್ಲ ಭಾರಿ ಕನ್ಸಿತ್ತು ನಂಗೆ. ಅದ್ರ ಪ್ರಕಾರವೇ ನಂಗೆ ಒಂದು ಅನ್ಕೊಂಡದ್ದೇ ಆಯ್ತಂತ ಒಂದು ಖುಷಿ ಇತ್ತು. ಹೌದು, ನಿಜ ನಂಗೆ ಅನ್ಎಕ್ಸ್ಪೆಕ್ಟೆಡ್ ಅದು ಸಿಕ್ಕಿದ್ ನಂಗೆ. ಹೌದು. ಹಾಗೆ ಒಬ್ರು ಕಾಲರ್ ಇದ್ರು, ಪ್ರತಿಮಾ ಅಂತ, ಮ್ಯಾಂಗ್ಳೂರಿಂದ. ನಮಸ್ತೆ ಪ್ರತಿಮಾ ಅವರೇ. ಹಲೋ, ನಮಸ್ತೆ ಪ್ರತಿಮಾ, ಮ್ಯಾಂಗ್ಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್, ಕೇಳಿಸ್ತಿತ್ತ ನನ್ನ ಮಾತು? ಕೇಳ್ತಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಲಾಶ್ರೀ ಅವರಿದ್ದಾರೆ.
ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ. ನಿಮ್ಮ ಮೇಲೆ ಹೇಳಿ ಮೇಡಮ್. ನಮಸ್ತೆ ನಮಸ್ತೆ, ಕೇಳ್ತಾ ಉಂಟಾ? ಹಲೋ, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ನೀವ್ ಏನ್ ಮಾಡ್ಕೊಂಡಿದ್ದೀರಿ ಮ್ಯಾಮ್? ಹಲೋ ಹಲೋ ಹಲೋ, ಡ್ಯಾನ್ಸ್ ಟೀಚರ್? ಓ ಹಾ, ಪ್ರತಿಮಾ ಮ್ಯಾಮ್. ಹಲೋ, ಹೌದೌದು ಮೇಡಮ್, ಹೇಗಿದ್ದೀರಿ? ಹುಷಾರಿದ್ದೇನೆ. ಹುಷಾರಿದ್ದೀರಾ? ಹಾಗೆ ಮತ್ತೆ ಮ್ಯಾಮ್. ಹಲೋ, ಹುಷಾರಿದ್ದೇನೆ ಮ್ಯಾಮ್. ಹಾ ಮತ್ತೆ ಮ್ಯಾಮ್ ಹೇಳಿ, ನೀವ್ ಎಲ್ಲಿ ಮಾಡೋದು? ನನ್ನ ಹೆಸರು ಪ್ರತಿಮಾ ಜಿತೇಂದ್ರಾಚಾರ್ ಅಂತ. ಓ, ಗೊತ್ತಾಯ್ತು 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 ಗೊತ್ತಾಯ್ತು. ನಿಮ್ಮ ನೋಡಿಲ್ಲ ಬಟ್ ಕೇಳಿದ್ದೇನೆ. ಕೇಳಿದ್ದೀರಾ? ಹೌದೌದು. ಹೇಗ್ ನಡೀತಾ ಉಂಟು ಮ್ಯಾಮ್ ನಿಮ್ಮ ಡಾನ್ಸ್ ಕ್ಲಾಸ್ ಎಲ್ಲ? ಓ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಗೆ ನಡೀತಾ ಉಂಟು ನಿಮ್ಮ ಡಾನ್ಸ್ ಕ್ಲಾಸ್? ಈಗ ಲಾಕ್ ಡೌನ್ ನಂತರ ಹೋಗ್ತಾ ಉಂಟಷ್ಟೇ. ಹೌದಾ? ಹಾ ಹಾ ಹಾ. ಮತ್ತೆ ಮೇಡಮ್, ನಂಗೆ ಖುಷಿ ಆಯ್ತು ನೀವು ಕಾಲ್ ಮಾಡಿದ. ಸೀಸನ್ ಒಂದು 5 ಮಂತ್ ಆಯ್ತು ಓಪನ್ ಆಗಿ. ಹೌದಾ? ಹಾ 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 ಹಾ. ಹಾಗೆ ಹೇಗ ಅನಿಸ್ತಿದೆ ಮ್ಯಾಮ್ ಕಲಾಶ್ರೀ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು? ನಾನು ಅವರನ್ನು ಫೋಟೋದಲ್ಲಿ ನೋಡ್ದೇನೆ, ಮತ್ತೆ ಇವರನ್ನು ಡೈರೆಕ್ಟ್ ಆಗಿ ನೋಡಿಲ್ಲ. ನೀವು ಕೂಡ ಡೈರೆಕ್ಟ್ ಆಗಿ ಅವ್ರು ನೋಡ್ಲಿಲ್ಲ, ಅವರು ಕೂಡ ಡೈರೆಕ್ಟ್ ಆಗಿ ನಿಮ್ಮನ್ನು ನೋಡ್ಲಿಲ್ಲ. ಹೌದು, ನೋಡ್ಲಿಲ್ಲ. ಆದ್ರೂ ಕೂಡ ನೋಡಿ, ಅವ್ರ ಪ್ರೋಗ್ರಾಮ್ ಏನು ಪ್ರೋಗ್ರಾಮ್ ನೋಡ್ಕೊಂಡು ಕಾಲ್ ಮಾಡಿದ್ರಿ ನೀವು. ನಂಗೆ ಅದೇ ತುಂಬಾ ಖುಷಿ ಆಯ್ತು ಅವ್ರು ಕಾಲ್ ಮಾಡಿದ್ರು. ಅವರ ಪ್ರೋಗ್ರಾಮ್ ನೋಡ್ಲಿಲ್ಲ. ಅಲ್ಲ, ಇವತ್ತು ನಮ್ಮ ಪ್ರೋಗ್ರಾಮ್ ನೋಡಿ ಕಾಲ್ ಮಾಡಿದ್ರಿ? ಈ ಪ್ರೋಗ್ರಾಮ್ ನೋಡಿದ್ದೆ, ಆಗ ಕಲಾಶ್ರೀ ಅವರು ಇದ್ದಾರೆ ಅಂತ ಹೇಳುವಾಗ. ಓಕೆ, ನಮ್ಮ ಯಜಮಾನ್ರು ಹೇಳಿದ್ರು ಒಮ್ಮೆ ಮಾತಾಡು ಅಂತ. ತುಂಬಾ ಖುಷಿ ಆಯ್ತು ಮ್ಯಾಮ್ ನೀವು ಕಾಲ್ ಮಾಡಿದ್ ನನ್ಗೆ. ಥ್ಯಾಂಕ್ ಯು ಮ್ಯಾಮ್. ಕಲಾಶ್ರೀ ಅವರು ಕೂಡ ಹೇಳ್ತಿದ್ರು ತುಂಬಾ ಖುಷಿ ಆಗಿದೆ ಅಂತ ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕೆ. ನಮ್ಮ ಈ ಕಾರ್ಯಕ್ರಮದ ಫಸ್ಟ್ ಕಾಲರ್ ಪ್ರತಿಮಾ ಅವರು ಮ್ಯಾಂಗ್ಳೂರಿಂದ ಆಗಿತ್ತು. ಆಕ್ಚುಲಿ ನಿಮ್ಗೂ ಕೂಡ ಯಾರಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ನೋಡ್ಲಿಲ್ಲ ಇತ್ತು ಅವರನ್ನ, ಬಟ್ ಅವ್ರ ಬಗ್ಗೆ ಕೇಳಿದ, ಅವರು ಡಾನ್ಸ್ ಟೀಚರ್ ಅಂತ ಗೊತ್ತಿತ್ತು ನಂಗೆ. ಈಗ ಕಾಲ್ ಮಾಡಿದ್ ನೋಡಿ ಭಾರಿ ಖುಷಿ ಆಯ್ತು ಅಂತ. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ? ಸತ್ಯ, ನಂಗೆ ಗೊತ್ತಿರ್ಲಿಲ್ಲ ಮಾಡ್ತಾರಂತ. ಖುಷಿ ಆಯ್ತು. ಹೌದು, ಅವ್ರ ಅಂದ್ರೆ ಹಸ್ಬೆಂಡ್ ಹೇಳಿದ್ರು ಅಂತ ಹೇಳಿದ್ರು. ಎಷ್ಟು ನೋಡಿ ಅಂದ್ರೆ ನೀವು ಕೂಡ ಅವರನ್ನು ನೋಡ್ಲಿಲ್ಲ, ಅವರು ಕೂಡ ಅಂದ್ರೆ ನಿಮ್ಮನ್ನು ನೋಡಿ, ಆದ್ರೂ ಕೂಡ ಒಂದು ಪ್ರೋಗ್ರಾಮ್ ನೋಡಿ ಕಾಲ್ ಮಾಡಿ ಒಂದು ಖುಷಿಯ ವಿಚಾರ ಅಂತ ಹೇಳ್ಬಹುದು. ಈಗ ಅಂದ್ರೆ ನಿಮ್ಮ ಟೀಚಿಂಗ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ನೀವ್ ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲ ಅಂದ್ರೆ ತುಂಬಾ ಅಂದ್ರೆ ಡ್ಯಾನ್ಸ್ ಅಂತ ಹೇಳಿದ್ಮೇಲೆ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ನೀವು ಒಂದು 1000ಕ್ಕೂ ಅಧಿಕ ಒಂದು ಸ್ಟೇಜ್ ಗಳಲ್ಲಿ ಅಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ರಲ್ಲ, ನನಗೆ ಕೇಳಿದ್ರೆ ನಿಮ್ಗೆ ನೆನಪಾತಿಲ್ಲ? ನನಗೆ ಸತ್ಯ ನಂಗೆ ನೆನಪಾತಿಲ್ಲ ಕೆಲವೊಂದು. ಅಂದ್ರೆ ನಾನ್ ಚಿಕ್ಕ ವಯಸ್ಸಿಂದವು ನಂದು ಟೀಚರ್, ನಾನು ಯಾವಾಗ ಡಾನ್ಸ್ ಕ್ಲಾಸ್ ಜಾಯ್ನ್ ಆದೆ ಅವತ್ತಿಂದವು ನಾವೊಂದು ಪುರ್ಸೋತಿಲ್ಲದೆ ಒಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದವರು. ಹೌದು, ಹಾಗೆ ಈಗ್ಲೂ ಸಹ ಅದು ಕಂಟಿನ್ಯೂ ಆಗ್ತಾ ಉಂಟು. ನಂಗೆ ಒಮ್ಮೊಮ್ಮೆ ನಾನು ಹುಟ್ಟಿದ್ದೆ ಇದಕ್ಕೆ ಕಾಣ್ತದೆ ಡಾನ್ಸ್ ಮಾಡ್ಲಿಕ್ಕೆ ಅಂತ ಫೀಲ್ ಆಗ್ತದೆ. ಯಾವತ್ತಾದ್ರೂ ನಿಮ್ಗೆ ಒಂದು ಅನ್ಸಿತ್ತಯ್ಯೋ ಡೈಲಿ ಪ್ರೋಗ್ರಾಮ್ ಇರ್ತದೆಲ್ಲ ಸುಸ್ತಾಗೋದು, ಬೇಡ ಒಂದ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡುವ ಅಂತ ಹಾಗೇನಾದ್ರೂ ಅನ್ಸಿತ್ತ ನಿಮ್ಗೆ? ಅದು ನಮ್ದು ಬಾಡಿ ಅನ್ನೋದು ಅದು ಕೊಗ್ಗಿ ಹೋಗಿರತ್ತಲ್ಲ. ಹೌದು ಹೌದು. ಒಂದಿನ ಡಾನ್ಸ್ ಮಾಡ್ಲಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಆದ್ರೆ? ಒಂದಿ ಲಾಕ್ ಡೌನ್ ಟೈಮ್ ಅಲ್ಲಿ ಮಾತ್ರ ಭಾರಿ ಕಷ್ಟ ಆಯ್ತು ನಂಗೆ. ಒಂದ್ ಎಷ್ಟು ಟೈಮ್ ಒಂದ್ ಡ್ಯಾನ್ಸ್ ಇರ್ಲಿಲ್ಲ ಆಗಿತ್ತು ನಿಮ್ಗೆ? ನಾನೊಂದು 6-7 ತಿಂಗಳು ಮನೇಲೆ ಕೂತಿದ್ದೆ ಆ ಟೈಮ್ ಅಲ್ಲಿ. ಹೌದು ಹೌದು ಹೌದು, ಮನೇಲಿ ಸಹ ಬಿಡ್ತಾ ಇರ್ಲಿಲ್ಲ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ. ಮನೇಲಿ ಅಂದ್ರೆ ತುಂಬಾ ಸ್ವಲ್ಪ ಬೋರ್ ಆಗ್ತಾ ಬೋರ್ ಆಯ್ತು. ಹೌದು ಹೌದು. ನೀವು ಮತ್ತೆ ಯಾರಿಗಾದ್ರೂ ಹಿಂಗೆ ಅಂದ್ರೆ ಬೇರೆ ಕಡೆ ಏನು ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತೀರ ಮಕ್ಕಳಿಗೆ ನಿಮ್ಮ ಕಾಲೇಜ್ ಅಲ್ಲಿ ಬಿಟ್ಟು? ಬೇರೆ ಕಡೆ ಇನ್ನು ನಾನು ಸ್ಟಾರ್ಟ್ ಮಾಡ್ಬೇಕಷ್ಟೇ, ಹಾಗೆ ಇನ್ನು ಸ್ಟಾರ್ಟ್ ಮಾಡ್ಲಿಲ್ಲ. ನಾನು ನಂದು ಪರ್ಸನಲ್ ಆಗಿ ಒಂದು ಡಾನ್ಸ್ ಕ್ಲಾಸ್ ಮಾಡುವ ಒಂದು ಪ್ಲಾನ್ ಉಂಟು, ಅದು ಇನ್ನು ಯಾವತ್ತಾಗ್ತೋ ಎಂತದ ಗೊತ್ತಿಲ್ಲ ಅಲ್ಲಿ. ಹೌದು ಹೌದು, ನಾನು ಅಲ್ಲಿ ಇರೋದಕ್ಕೆ ಇಲ್ಲಿ ಜಾಸ್ತಿ ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ ಆತಿಲ್ಲ ಊರ್ ಕಡೆ. ಅದ್ರಲ್ಲಿ ತುಂಬಾ ಬಿಸಿ ಇರ್ತೀರಿ ನೀವು ಅಂದ್ರೆ? ಹೌದು ಹೌದು, ಅಲ್ಲಿ ನಂಗೆ. ಹೌದು ಹೌದು. ಹಾಗೆ ನೀವೀಗ ಭರತನಾಟ್ಯಂ ಜೊತೆಗೆ ಕಥಕ್ ಹಾಗೆ ಮೋಹಿನಿ ಆಟಂ ಕೂಡ ಅಂದ್ರೆ ಮಾಡ್ತಾ ಇದ್ರಿ. ಓಕೆ, ಇದು ಸ್ವಲ್ಪ ಡಿಫ್ರೆಂಟ್ ಭರತನಾಟ್ಯಂಕ್ಕಿಂತ, ಇವೆರಡು ಸ್ವಲ್ಪ ಡಿಫ್ರೆಂಟ್. ಇದು ಮೋಹಿನಿ ಆಟಂ ಇದು ಕೇರಳ ಕೇರಳದ್ದು. ಹೌದು, ಕಥಕ್ ಉತ್ತರ ಪ್ರದೇಶ. ಇದು ಯಾವಾಗ ಕಲ್ತದ್ ನೀವು?
ಇದು ನಾನು ಆಳ್ವಾಸಿಗೆ ಹೋದ್ಮೇಲೆ ಆಳ್ವಾಸಿಗೆ ಹೋದ್ಮೇಲೆ ಹೌದೌದು ಅಲ್ಲಿ ನಾನು ಭರತನಾಟ್ಯಂಗಂತ ಜಾಯ್ನ್ ಆದದ್ದು ಆಳ್ವಾಸಲ್ಲಿ. ಬಟ್ ನನ್ನ ಸ್ಟೈಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇತ್ತು. ನಂಗೆ ಸ್ಟಾರ್ಟಿಂಗ್ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಅಂದರೆ ಭರತನಾಟ್ಯಮಲ್ಲಿ ಒಂದು ತುಂಬ ಸ್ಟೈಲ್ ಇರ್ತದೆ, ಪಂದನಲ್ಲೂರು ಮೈಸೂರು ಸ್ಟೈಲ್ ಕಲಾಕ್ಷೇತ್ರ ಹೀಗೆ ತುಂಬ ಸ್ಟೈಲ್ ಇರ್ತದೆ. ಅಷ್ಟೊತ್ತಿಗೆ ನನಗೆ ಯಪ್ಪ ನನಗೆ ಯಾಕೆ ಬೇಕಿತ್ತಿದ್ದು, ನಾನು ಒಂದೆಲ್ಲಿ ಸಿಕ್ಕಾಕೊಂಡೆ. ನಾನು ಸ್ಟಾರ್ಟಿಂಗ್ ಹೋದಾಗ ನನ್ನ ನಿಲ್ಲಿಸಿ ಮೋಹಿನಿಯಟ್ಟಂ ಕಲಿ ಹೇಳ್ತಿದ್ದಾರೆ, ಎಂತ ಮಾಡುದು ನಂಗೆ ಮೋಹಿನಿಯಟ್ಟಂ ಬರುದಿಲ್ಲ. ಅವ್ರು ಹೇಳ್ತಿದ್ರು ಅದು ಫುಲ್ ಬಾಡಿ ಬೆಂಡ್ ಆಗ್ಬೇಕು, ಫುಲ್ ಅದು ಜಾಸ್ತಿ ಬಾಡಿ ಮೂವ್ಮೆಂಟ್ ಇರೋದು, ಫುಟ್ ವರ್ಕ್ ಜಾಸ್ತಿ ಇಪ್ಪುದಿಲ್ಲ ಅದ್ರಲ್ಲಿ, ಜಾಸ್ತಿ ಬಾಡಿ ಮೂವ್ಮೆಂಟ್ ಇರತ್ತೆ. ನಂಗೆ ತುಂಬಾ ಕಷ್ಟ ಆಯ್ತು, ನಾನು ಬೇಡ ಬಿಟ್ಟು ಹೋಪ ಇನ್ನು ನಂಗೆ ಆತೆ ಇಲ್ಲ ಆ ತರ ಇತ್ತು. ಮತ್ತೆ ನನ್ನ ಅದಕ್ಕೂ ನನ್ನ ಪೇರೆಂಟ್ಸೇ ಸಪೋರ್ಟ್ ಇಲ್ಲ ನಿಂಗಾತು ಅಲ್ಲೇ ಇರು, ನನ್ನ ತಮ್ಮ ಜಾಸ್ತಿ ಆತು ಎಂತ ಆತಿಲ್ಲ ಇರು ಮಾಡು ಆಳ್ವಾಸಿ ತಗೊಂಡೋಗಿ ಹಾಕಿದ್ದೆ ಅವನು, ಅವನು ಅಲ್ಲೇ ಓದ್ತಾ ಇದ್ದ, ಅವ ಅಲ್ಲಿ BBA ಮಾಡ್ಕೊಂಡಿದ್ದ. ಮತ್ತೆ ಅವನ್ ಹೇಳಿ ಮತ್ತೆ ನಾನು ಆಳ್ವಾಸಿಗೆ ಹೋದ್ ಜಾಯ್ನ್ ಆದದ್ದು. ಹೌದು, ಹಾಗೆ ಕಥಕ್ ಬಗ್ಗೆ ಹೇಳುದಾದ್ರೆ ಅದು ಏನ್ ಡಿಫರೆನ್ಸ್ ಇರುತ್ತೆ ಭರತನಾಟ್ಯಮ್ ಇದು ಮೋಹಿನಿಯಾಟ್ಟಂ ಕಥಕ್? ಅದೇನಂದ್ರೆ ಕಥಕ್ ಫುಟ್ ವರ್ಕ್ ಜಾಸ್ತಿ ಬರ್ತದೆ ನಮ್ಗೆ. ಈ ಭರತನಾಟ್ಯಂ ಅಲ್ಲಿ ನಾವು ಒಂದು ಅರೆಮಂಡಿ ಕೂತ್ಕೊಂಡು ಮಾಡುದಾಗ್ಲಿ ಅದ್ರಲ್ಲಿ ತುಂಬಾ ಇರ್ತದೆ. ಬಟ್ ಕಥಕ್ ಅಲ್ಲಿ ನಮ್ಗೆ ಜಾಸ್ತಿ ಫುಟ್ ವರ್ಕ್ ಇಂಪಾರ್ಟೆಂಟ್ ಆಗಿರ್ತದೆ. ಫುಟ್ ವರ್ಕ್ ಪ್ರಾಪರ್ ಇದ್ರೆ ಹೌದೌದು, ಮತ್ತೆ ಒಂದು ಸ್ಟೈಲ್ ಬೇಕು ಅದಕ್ಕೆ. ಹೌದು, ಭರತನಾಟ್ಯಂಗೂ ಮತ್ತೆ ತುಂಬಾ ಸ್ಟೈಲ್ ಅಲ್ಲಿ ಡಿಫ್ರೆನ್ಸ್ ತುಂಬಾ ಇದೆ. ಹೌದು, ನೀವು ಹೆಚ್ಚು ಭರತನಾಟ್ಯಂ ಇದು ಪರ್ಫಾರ್ಮೆನ್ಸ್ ಕೊಟ್ಟದ್ದ ಅಥವಾ ಇದ್ರಲ್ಲಿ ಮೋಹಿನಿಯಾಟ್ಟಂ ಅಥವಾ ಕಥಕ್? ನಾವು ಜಾಸ್ತಿ ಭರತನಾಟ್ಯಂ, ನಾನು ಭರತನಾಟ್ಯಂ. ಹೌದು, ಭರತನಾಟ್ಯಂ ಚಿಕ್ಕದಿಂದ ಇತ್ತಲ್ಲ, ನಾನು ಅದನ್ನ ಬಿಡ್ಲಿಲ್ಲ. ಮತ್ತೆ ನಾನು ಕಥಕ್ ಮತ್ತೆ ಮೋಹಿನಿಯಾಟ್ಟಂ ನಾನು ಜಾಸ್ತಿ ಡೀಪ್ ಆಗಿ ಸ್ಟಡಿ ಮಾಡ್ಲಿಲ್ಲ ಅದ್ರ ಬಗ್ಗೆ. ಜಸ್ಟ್ ಒಂದು ಬೇಸಿಕ್ ನಾನು ಕಲಿತೆ ಆಳ್ವಾಸಿಗೆ ಬಂದ್ಮೇಲೆ. ಅಲ್ಲಿ ಹೊರಗಡೆಯಿಂದ ಗುರುಗಳ ದೊಡ್ಡ ದೊಡ್ಡ ಗುರುಗಳನ್ನೆಲ್ಲ ಕರೆಸ್ತಾ ಇದ್ರು, ಅವರಿಂದ ನಾವು ಕಲ್ತದ್ದು. ಅಂದ್ರೆ ಗುರುಗಳು ಯಾರಂತ ಹೇಳ್ಬೋದು ಅವ್ರ ಬಗ್ಗೆ? ಆಶಿಂ ಬಂಧು ಭಟ್ಟಾಚಾರ್ಯ ಅಂತ ಕೋಲ್ಕತ್ತದವರು, ಕಥಕ್ ಗುರುಗಳು ಅವರು. ಅವರು ವರ್ಷದಲ್ಲಿ ಒಂದು ಎರಡು ಸರಿ ಬಂದು ಒಂದು ಸ್ವಲ್ಪ ಟೈಮ್ ಇದ್ದು ನಮ್ಗೆ ಬೇಸಿಕ್ ಎಲ್ಲ ಟೀಚ್ ಮಾಡಿ ಹೋಗ್ತಾ ಇದ್ರು. ಮತ್ತೆ ಪ್ರೋಗ್ರಾಮಿಗೆ ಎಂತ ಬೇಕು ಅಷ್ಟನ್ನ ಒಂದು ಐಟಮ್ ಅನ್ನ ಕಲಿಸಿ ಹೋಗ್ತಾ ಇದ್ರು. ಆಮೇಲೆ ಮೋಹಿನಿಯಟ್ಟಂಗೆ ಅವನಿ ರಾಜು, ಬಿನಿ ಮ್ಯಾಮ್, ಗಾಯತ್ರಿ ಮ್ಯಾಮ್ ಅವರೆಲ್ಲ ಬರ್ತಾ ಇದ್ರು. ಹೌದು, ಎಷ್ಟು ಟೈಮ್ ಬೇಕಾಗುತ್ತೆ ಅಂದ್ರೆ ಕಲೀಲಿಕ್ಕೆ? ಕಲಿಲಿಕ್ಕೆ ಅದು ಡಿಪೆಂಡ್ಸ್ ಹೇಗೆ ಕ್ಯಾಚ್ ಮಾಡ್ತೇವೆ ನಾವು ಹಾಗೆ. ಅಂದ್ರೆ ಅಲ್ಲಿ ಒಂದು ಇಷ್ಟೇ ದಿನ ಅಂತ ಇರ್ತದೆ ಒಂದು ವರ್ಕ್ಶಾಪ್ ಆಗ್ಲಿಕ್ಕೆ. ನಾವು ಹೊರಗಡೆಯಿಂದ ಕರೆಸಿದ್ಮೇಲೆ ಅವರಿಗೂ ವರ್ಕ್ ಪ್ರೆಷರ್ ಇರ್ತದೆ, ಬೇರೆ ಎಲ್ಲ ಇರ್ತದಲ್ಲ, ಇಷ್ಟು ದಿನದಲ್ಲಿ ನಾವು ಕಲೀಲೇಬೇಕು ಅಂತ ಇರ್ತದೆ. ಆ ಟೈಮಲ್ಲಿ ನಾವು ಆಟೋಮೆಟಿಕ್ ಆಗಿ ಕ್ಯಾಚ್ ಮಾಡ್ತೇವೆ. ಹೌದೌದು, ಹಾಗೆ ನೀವು ಇಷ್ಟೊಂದು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಮೆಮೊರೇಬಲ್ ಮೂಮೆಂಟ್ ಅಂತೇಳಿ ಯಾವ್ದಾದ್ರು ಇತ್ತಾ ನಿಮ್ಗೆ? ಮೆಮೊರೇಬಲ್ ಅಂದ್ರೆ ಈಗ ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ಅದ್ರಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರತ್ತೆ. ಮೆಮೊರೇಬಲ್ ಅಂದ್ರೆ ಜಾಸ್ತಿ ಒಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು ಅಥಣಿಯಲ್ಲಿ. ಅದು ಎಷ್ಟೊಂದು 50,000 ಜನ ಸೇರಿದ್ರಂತ ಅದ್ರಲ್ಲ. ನಮ್ಮ ಸ್ಟೇಜಲ್ಲಿ ಅಂದ್ರೆ ತೋರುದಿಲ್ಲ, ನಾವು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡುವಷ್ಟೊತ್ತಿಗೆ ಹೊರಗಡೆ ಎಷ್ಟು ಜನ ಇದ್ರಂತ. ಬಟ್ ಅದು ಅಷ್ಟು 50,000 ಜನ, ನಂಗೆ ಅದೊಂದು ಯಾವತ್ತು ಸಹ ನೆನಪೋಗುದಿಲ್ಲ. ಅಷ್ಟು ಜನ ಮೇಲೆ ನೋಡಿದ್ರೆ ಸಹ ಜನ, ಆಚೆ ಈಚೆ ಎಲ್ಲ ಸಹ ಜನವೇ, ಅದೊಂದು ಮಾತ್ರ ತುಂಬಾ. ಹೌದು, ಮತ್ತೆ ರೀಸೆಂಟ್ ಆಗಿ ನನ್ನ ಗುರುಗಳ ಮನೆಯಲ್ಲಿ ಪ್ರೋಗ್ರಾಮ್ ಆಗಿತ್ತು, ವಿದ್ವಾನ್ ಚಂದ್ರಶೇಖರ್ನವ್ರು ಅಂತ. ಅವ್ರು ನಾನು ವಿದ್ವತ್ ಎಲ್ಲ ಅವರಲ್ಲಿ ಮಾಡ್ಕೊಂಡು, ನಾನು ಈ ಟೈಮಲ್ಲಿ ಅವರನ್ನು ತುಂಬಾ ನೆನಪು ಮಾಡ್ಕೊಳ್ಬೇಕು ಆಕ್ಚುಲಿ. ಅವರ ಮನೆಯಲ್ಲಿ ರೀಸೆಂಟ್ ಆಗಿ ನನ್ನ ವಿದ್ವತ್ ಆದ ನಂತರ ಫಸ್ಟ್ ಪರ್ಫಾರ್ಮೆನ್ಸ್. ಅಲ್ಲಿ ನನ್ನ ಗುರುಗಳ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ ನಂಗೆ ಒಂದು ಪರ್ಫಾರ್ಮೆನ್ಸ್ ಮಾಡೋದು ಒಂದು ಅವಕಾಶ ಇದ್ದದ್ದು ಬಾರಿ, ಅದೊಂದು ಯಾವತ್ತು ನಂಗೆ ನೆನಪಿರ್ತದೆ. ಗುರುಗಳು, ಹೌದು ಹೌದು ಹೌದು, ಅವರ ಮನೆಯಲ್ಲಿ, ಅವರ ಮನೆಯಲ್ಲಿ ಸ್ಟೇಜ್ ಉಂಟು ಮೇಲೆ, ಅಲ್ಲಿ ಪರ್ಫಾರ್ಮ್ ಮಾಡಿದ್ ನಾವು. ಹೌದು, ಹಾಗೆ ಈಗ ನಿಮ್ಗೆ ನಿಮ್ಮ ಸ್ಟೂಡೆಂಟ್ ಯಾವ ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ರು? ನನ್ನ ಸ್ಟೂಡೆಂಟ್ ಅವರು ಮಕ್ಕಳು ನೋಡ್ಬೇಕಾದ್ರೆ ಖುಷಿ ಆಗ್ತದೆ, ಮ್ಯಾಮ್ 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 ಅನ್ಕೊಂಡು ಹಿಂದೆ ತಿರುಗ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ. ಮ್ಯಾಮ್ ಅದು ಮಾಡಿ, ಮ್ಯಾಮ್ ಇದು ಹೇಳ್ಕೊಡಿ, ಮ್ಯಾಮ್ ಅವರಾಗೆ ಬಂದು ಕೇಳ್ಬೇಕಾದ್ರೆ ಅಲ್ಲಿ ತುಂಬಾ ಖುಷಿ ಆಗ್ತದೆ. ಮಕ್ಕಳು ತುಂಬಾ ಸಪೋರ್ಟಿವ್ ಅಲ್ಲಿ. ನೀವು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀರಾ ಅಥವಾ ಫ್ರೆಂಡ್ಲಿ ಆಗಿರ್ತೀರಾ ಮಕ್ಕಳ ಜೊತೆಗೆ? ಅಂದ್ರೆ ಈಗ ಮಕ್ಕಳ ಜೊತೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ಬೇಕಾಗ್ತದೆ ಇವಾಗ, ಜಾಸ್ತಿ
ಜಾಸ್ತಿ ಒಂದು ಮಟ್ಟಿಗೆ ಒಂದು ಕ್ಲೋಸ್ ಆಗಿರ್ತೇವೆ ಅಷ್ಟೇ ಬಿಟ್ಟರೆ ಮಕ್ಕಳು ಹೊರಗಡೆ ಬಂದಾಗ ಏನು ಆ ಡಾನ್ಸ್ ಕ್ಲಾಸ್ ಇದೆ ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಇರಬೇಕಾಗ್ತದೆ ಅಲ್ಲಿಂದ ಹೊರಗಡೆ ಬಂದಾಗ ಫ್ರೆಂಡ್ಲಿ ಆಗಿರ್ತೇವೆ ಮಕ್ಕಳ ಜೊತೆ ಅಂದ್ರೆ ನಾವು ಏನೋ ಟೀಚ್ ಮಾಡ್ಬೇಕು ನಾವು ಕೂಡ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರೆ ಅವರು ಸ್ವಲ್ಪ ಅಂದ್ರೆ ಹೇಳಿದ ಮಾತು ನಾವು ಹಂಗೆ ಅಲ್ಲ ಸ್ಟೂಡೆಂಟ್ ಟೈಪ್ ಓಕೆ ಹಾಗೆ ಇವ್ರ ಹತ್ರ ಮಾತಾಡ್ಕ ಹಂಗೆ ಒಬ್ರು ಕಾಲರ್ ಇದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಮಾತಾಡುವ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಲಾಲಿತ್ಯ ಅಂತ ಲಾಲಿತ್ಯ ನನ್ನ ಚಿಕ್ಕ ಮನ್ಮಗಳು ಲಾಲಿತ್ಯ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾರಿದ್ರು ಗೊತ್ತಾ ಯಾರು ಕಲಕ್ಕ ಓಕೆ ಕಲಕ್ಕನ ಹತ್ರ ಮಾತಾಡಿ ಹಲೋ ಹಲೋ ಏನ್ ಮಾಡ್ತಿದ್ದಿ ಲಾಲಿ ಹಾಯ್ ಹಾಯ್ ಏನ್ ಮಾಡ್ತಿದ್ದಿ ನೋಡ್ತಿದ್ಯ ಪ್ರೋಗ್ರಾಮ್ ತುಂಬಾ ಖುಷಿ ಆಯ್ತು ಕಲಕ್ಕ ಓ ಮಗಳೇ ಥ್ಯಾಂಕ್ ಯು ನೋಡ್ತಿದ್ಯ ಪ್ರೋಗ್ರಾಮ್ ಮತ್ತೆ ಹೇಗ್ ಖುಷಿ ಆಯ್ತು ನಿಮ್ಗೆ ನಿಮ್ಮಲ್ಲಿ ಇಲ್ಲ ನಾನು ಅಮ್ಮನಿಗೆ ಲಿಂಕ್ ಕಳ್ಸಿದ್ದೆಲ್ಲ ಲಿಂಕ್ ಕಳ್ಸಿದಾರಂತಲ್ಲ ಮೊಬೈಲ್ ಅಲ್ಲಿ ನೋಡ್ಬೋದಿತ್ತು ಖುಷಿ ಆಯ್ತಾ ಓಕೆ ಕಲಾಕಂಗ್ ಏನ್ ಹೇಳ್ತೀರಾ ಹಲೋ ಥ್ಯಾಂಕ್ ಯು ಲಾಲಿ ಥ್ಯಾಂಕ್ ಯು ಪುಟ್ಟ ಕಾಲ್ ಮಾಡಿದ್ದಕ್ಕೆ ಇನ್ನೇನಾದ್ರು ಹೇಳಲಿಕ್ಕಿತ್ತ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟ ಕಾಲ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಓಕೆ ಟಾಟಾ ಬಾಯ್ ಬಾಯ್ ಓಕೆ ನಿಮ್ಮ ಚಿಕ್ಕಮ್ಮನ ಮಗಳು ಎಷ್ಟು ವರ್ಷ ಅದೇ ಅವಳಿಗೀಗ 6 ವರ್ಷ ಆಗಿರ್ಬೋದು ಅಷ್ಟೇ ಹೌದು ಗೊತ್ತಾಗ್ಲಿಲ್ಲ ನಿಮ್ಮ ಮನೆಯಲ್ಲಿ ಟಿವಿ ಬರೋದಿಲ್ಲ ಬರೋದಿಲ್ಲ ಅವಳು ಆಕ್ಚುಲಿ ಚಂದ್ರಪಟ್ಟಣದಲ್ಲಿ ಇರೋದು ಹೌದು ಹಾಗೆ ಹಂಗ ಇಲ್ಲ ಹೌದು ಕಡಿ ಮತ್ತೆ ಆಚೆಯಿಂದ ಅಮ್ಮ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹೌದು ಹೌದು ಹಾಗೆ ಒಂದು ಒಂದು ಖುಷಿಯ ವಿಚಾರ ಒಂದಲ್ಲಿ ಹೇಳ್ಕಂದ್ರೆ ನಮ್ಮ ಕುಂದಾಪುರದ ಒಂದು ಹೆಮ್ಮೆಯ ಒಂದು ನಿರ್ದೇಶಕರ ರವಿ ಬಸ್ರೂರ್ ಅವ್ರ ಬಗ್ಗೆ ಅವರು ನಮ್ಮ ಕಲಾಶ್ರೀ ಆಚಾರ್ಯ ಅವರು ದೂರದ ಸಂಬಂಧಿ ಅವರು ನನಗೂ ಕೂಡ ಒಂದು ಕೇಳಿ ಶಾಕ್ ಆಯ್ತು ಗೊತ್ತಿರ್ಲಿಲ್ಲ ಆಗಿತ್ತು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರೂ ನಮ್ಮ ಕಾರ್ಯಕ್ರಮದಲ್ಲಿ ಹೇಳೋದಾದ್ರೆ ಅಂದ್ರೆ ನಮ್ಗೆ ಹೆಮ್ಮೆ ಅವ್ರಂದ್ರೆ ಹೌದು ಹೆಮ್ಮೆ ನಮ್ಗೆ ಸಹ ಹೆಮ್ಮೆ ಅವರೊಬ್ರು ಅಷ್ಟು ತುಂಬಾ ಕಷ್ಟಪಟ್ಟು ಅಷ್ಟು ಮೇಲೆ ಬೆಳೆದಿದ್ದಾರೆ ಅವರು ಸಹ ನಮ್ಗೊಂಥರ ಸ್ಫೂರ್ತಿಯೇ ಅವರಿಂದ ಕಲಿಯಕ್ ತುಂಬಾ ಇದೆ ಹೌದು ನಿಮ್ಗೆ ದೂರದ ಸಂಬಂಧ ಹೌದು ದೂರದ ಸಂಬಂಧಿ ಹೌದು ಅವರು ಸಹ ಅಂದ್ರೆ ನಮಗೊಂದು KGF ಮೂಲಕ ಇನ್ನು ಸ್ವಲ್ಪ ಒಂದು ಫೇಮಸ್ ಆದ್ರು ಅವರು ಹೌದು ನಾವೊಂದು ಫಾರ್ ಎಕ್ಸಾಂಪಲ್ ಈಗ ಕೊಡುದಾದ್ರೆ ಒಂದು ಕುಂದಾಪುರ ಕಡೆ ಅವರನ್ನೇ ಫಸ್ಟ್ ಹೌದು ಹೌದು ಅವ್ರ ಬಗ್ಗೆ ಏನಾದ್ರು ಮತ್ತೆ ಹೇಳೋದಾದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ ಬಂದವರು ಪ್ರತಿಯೊಬ್ಬರಿಗೂ ಒಂದು ಉದಾಹರಣೆಯಾಗಿ ಮಾದರಿಯಾಗಿ ಅವರನ್ನ ನಾವು ಕೊಡ್ಬೋದು ಯಾವುದಕ್ಕೆ ಸಹ ಅಂದ್ರೆ ನಾವು ಕಷ್ಟಪಟ್ಟರೆ ಒಂದು ದಿನ ಗೆಲುವು ನಮ್ಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಅವರೊಂದು ಸಾಕ್ಷಿ ಹೆಮ್ಮೆ ಇಂತಹ ವ್ಯಕ್ತಿ ನಮ್ಮ ಕುಂದಾಪುರದಲ್ಲಿ ಇದ್ರೆ ಹೇಳಿದ್ರೆ ಎಲ್ರಿಗೂ ಸರ್ ಒಂದು ಎಲ್ರಿಗೂ ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಅವ್ರನ್ ಕಂಡ್ಕೊಂಡು ನಾವು ಕಲಿಕ ಹೌದೌದು ಅವ್ರನ್ನ ಕಂಡು ಕಲಕ್ ತುಂಬಾ ಇತ್ತು ಹೌದು ತುಂಬಾ ಇತ್ತು ಅವರನ್ನ ಕಂಡು ಕೂಡ್ಲೇ ಒಂದು ಖುಷಿ ಆಯ್ತು ಆ ಮನುಷ್ಯನಿಗೆ ಒಂದು ನಮ್ಮಲ್ಲಿ ಬೆರಿಬೇಕು ಅಹಂಕಾರ ಅನ್ನೋದಿಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಹ ಯಾರು ಹೋಗಿ ಮಾತಾಡ್ಸಿದ್ರು ಒಂದು ಮಾತಾಡೋ ಖುಷಿ ಅವರಿಗೆ ಅದೆಲ್ಲ ಬಾರಿ ಖುಷಿ ಆಯ್ತು ಅವ್ರನ್ನ ಕಂಡು ಹೌದು ಕಲುಕ್ ತುಂಬಾ ಇತ್ತು ಅವ್ರ ಹತ್ರ ಹೌದು ತುಂಬಾ ಸರಳ ವ್ಯಕ್ತಿ ಸರಳ ವ್ಯಕ್ತಿ ತುಂಬಾ ಸರಳ ವ್ಯಕ್ತಿ ಅವರು ಹೌದು ಹಾಗೆ ಇನ್ನೊಬ್ರು ಕಾಲರ್ ಇದ್ರು ಬಸರೂರಿಂದಾನೆ ಸುಮಂತ ಅಂತ ಹೇಳಿ ಸುಮಂತ ಹಲೋ ನಮಸ್ತೆ ನಮಸ್ತೆ ಹಲೋ ಹಲೋ ಸುಮಂತ ಹಲೋ ಕೇಳಿಸ್ತಿತ್ತ ಹಲೋ 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 ತಮ್ಮ ಹೆಸರು ಹಲೋ ನನ್ ಕೇಂತಿತ್ತ ನಿಮ್ಮ ವಯಸ್ಸ ನಿಮ್ಗೆ ನನ್ನ ವಯಸ್ಸು ಕೇಂತಿತ್ತ ನಿಮ್ಮ ಹೆಸರು ಸುಮಂತನ ಕೊಡಿ 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 ಹಲೋ
ಹಲೋ. ಓಕೆ, ಅಂದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ಸಲ ಕಾಲಿಗೆ ಟ್ರೈ ಮಾಡಿ, ಅವ್ರ ತಂಗಿಯರು ಮಾತಾಡೋಕೆ ಹೇಳಿದ್ರು. ಇನ್ನೊಂದ್ಸಲ ಕಾಲ್ ಮಾಡ್ಕೊಂಡು ಮಾತಾಡ್ಲಕ್ಕ. ಹಾಗೆ ನಾ ಇನ್ನು ನಿಮ್ಗೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ಕೊ. ಈಗಿನ ಪೇರೆಂಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಎಜುಕೇಷನ್ಗೆ ಒಂದು ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತಾರೆ. ಅಂದ್ರೆ ಓದ್ಕೋ, ನೀನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಕೋ, ನೀವು ಆಗ್ಲೇ ಹೇಳ್ದಂಗೆ ಡಾಕ್ಟ್ರು ಇಂಜಿನಿಯರ್ ಆಯ್ಕೆಂದ್ರೆ ಹೇಳ್ತಾರೆ. ಇದೆಲ್ಲ ಡ್ಯಾನ್ಸ್ ಎಲ್ಲ ಬದಿಗಿಡ, ಅದೆಲ್ಲ ನಿಮ್ಗೆ ಉಪಯೋಗ ಬತ್ತಿಲ್ಲ ಮುಂದಂತ ಹೇಳ್ತಾರೆ. ಓಕೆ, ಅವ್ರ ಅದ್ರ ಬಗ್ಗೆ ಅಂತ ಹೇಳ್ತೀರಿ? ನಾನು ಹೇಳುದು, ನಮ್ಗೆ ಎಜುಕೇಶನ್ ಹೆಂಗ್ ಬೇಕು, ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಟ್ರೆ ಎಜುಕೇಶನ್ ಆಟೋಮೆಟಿಕ್ ಆಗಿ ನಾವು ಬೇಗ ಗ್ರಾಪ್ಸ್ ಮಾಡ್ಲಕ್ಕ. ಅಂದ್ರೆ ಈಗ ದಿನದಲ್ಲಿ ಒಂದು 6 hours ನಾವು ಬರೀ ಎಜುಕೇಶನ್ ಕೊಟ್ರೆ, 1 hour ಈಗ ಸ್ಪೋರ್ಟ್ಸಿಗೋ ಈ ತರ ಸಂಗೀತವೋ ಡಾನ್ಸ್ ಇನ್ಸ್ಟ್ರೂಮೆಂಟ್ ಅದಕ್ಕೆಲ್ಲ ಕೊಟ್ರೆ ಮೈಂಡ್ ಫ್ರೆಶ್ ಆಗ್ತ, ಜೊತೆಗೆ ನಾವು ಬೇಗ ಅದನ್ನೆಲ್ಲ ಬೇಗ ಗ್ರಾಪ್ಸ್ ಮಾಡುವಂತ ಪವರ್ಸ್ ಕೂಡ ಸಿಕ್ಕತ್ ನಮಗೆ. ಹೌದು ಹೌದು, ನಾನು ಪೇರೆಂಟ್ಸ್ ಗೆ ಹೇಳುದಿಷ್ಟೇ, ಪ್ರತಿಯೊಬ್ಬರಿಗೂ ಮಕ್ಕಳನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಇಂಥದಕ್ಕೆಲ್ಲ. ಸ್ಪೋರ್ಟ್ಸ್ ಈಗ ನಾನು ಖಾಲಿ ಇದಕ್ಕೆ ಹೇಳುದಲ್ಲ, ಸ್ಪೋರ್ಟ್ಸ್ ಆದ್ರೂ ಅಷ್ಟೇ, ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಡಿ, ಆಡು ಕಳಿಸಿ. ಮಾತಾಡೋರೊಟ್ಟಿಗೆ ಹಲೋ, ನಮಸ್ತೆ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಲ್ಲ. ಹಲೋ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನನ್ನ ವಾಯ್ಸ್ ನಂಗೆ ಗೆಂತಿತ್ತ? ಇಲ್ಲ ಇಲ್ಲ, ಇದು ಹೊಸ್ಪ್ರು. ಈಗ ಹೊಸ್ಪ್ರು? ಹಲೋ ಸರ್, ತಮ್ಮ ಹೆಸರು? ನನ್ನ ಹೆಸರು ಶಮಂತ್. ಓಕೆ ಶಮಂತ್, ಶಮಂತ್ ಶಮಂತ್, ಟಿವಿ ವಾಲ್ಯೂಮ್ ದಯವಿಟ್ಟು ಇದು ಮ್ಯೂಟ್ ಮಾಡಿ. ಹಲೋ ಹಲೋ. ಓಕೆ, ಈಗ ಎಲ್ಲಿಂದ? ಬಸರೂರಿಂದ ಫೋನ್ ಮಾಡ್ತಿದ್ದಲ್ಲ? ಹೌದು, ಬಸರೂರಿಂದ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಕಲಾಶ್ರೀ ಮೇಡಮ್ ಇದ್ರು, ಅವ್ರ ಜೊತೆಗೆ ಮಾತಾಡಿ. ಹಲೋ 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 ಸರ್, ಹೇಳಿ. ಹಲೋ ಹಲೋ, ಹಾ ಹೇಳಿ ಸರ್, ಮಾತಾಡಿ. ಸಮಂತ್. ಹಾಯ್. ಗೊತ್ತಾಯ್ತಾ? ಗೊತ್ತಾಯ್ಲಿಲ್ಲ. ಸಮಂತ್ ಬಸ್ರು, ನಿನ್ ತಮ್ಮ. ಓ ದೇವರೇ, ಅಲ್ಲ ನಂಗೆ ಊರಿನವರದ್ದೇ ತಲೆಯಲ್ಲಿತ್ತು, ಇದು ಯಾವ ಶಮಂತ ಅಂತ. ಹಾಗೆ ಹೇಳು ಮರೇ, ಶಮಂತ ಎಲ್ಲಿದ್ದಿ? ಹೌದಾ? ಮತ್ತೆ ಕಾಂತ ಇದ್ಯಾ? ಖುಷಿ ಆಯ್ತು ಮರಯ್ಯ ನಿಂದು ಕಾಲ್ ಬಂದದ್ದು. ಹಲೋ ಹಲೋ, ಕೇಂತಿತ್ತ? ಖುಷಿ ಆಯ್ತಂದ್ರ ಅಕ್ನಿಗೆ ನೀವು ಕಾಲ್ ಮಾಡದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕೆ. ಅವ್ರು ಒಂದ್ ಸ್ವಲ್ಪ ಅಂದ್ರೆ ಟಿವಿನು ಮಾತಾಡ್ತಾ ಇದ್ರು. ತಮ್ಮನ್ ವಾಯ್ಸ್ ಅಂತ ಗೊತ್ತಾಗ್ಲಿಲ್ಲ. ಈಗ ಮನೆ ಕ್ಲಾಸ್ ಅಂದ್ರೆ ಈಗ ನಾನ್ ಎಂತ ಆಯ್ತಂದ್ರೆ, ಮನೆದು ಫ್ಯಾಮಿಲಿ ಟಚ್ ಹೋಯ್ತಲ್ಲ, ಅದೇ ಹೇಳಿ ಪ್ರಯೋಜನ ಇಲ್ಲ ಆಕ್ಚುಲಿ. ಹಂಗಾಯ್ ನಾನ್ ನನ್ನ ತಲೆಯಲ್ಲಿ ಊರಿನರೇ ಯಾರೋ ಇರ್ಕೋ, ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಕಾಲ್ ನ. ಹಂಗೆ ತುಂಬಾ ಖುಷಿ ಆಯ್ತು ಅವ್ರು ಸಹ ನಮ್ ಪ್ರೋಗ್ರಾಮ್ ಕಾಲ್ ಮಾಡದ. ಹೌದು, ಹಂಗೆ ನಾವೀಗ ಕಾಲ್ ಬರ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾತಾಡ್ತಿತ್ತು. ಅಂದ್ರೆ ನೀವ್ ಹೇಳ್ ಅಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ಈಗ ಒಂದು ಓದು ಓದು ಅಂತ ಹೇಳುವಾಗ ಸ್ವಲ್ಪ ಅಂದ್ರೆ ಸ್ಪೋರ್ಟ್ಸ್ ಆಗ್ಲಿ ಡ್ಯಾನ್ಸ್ ಮತ್ತೆ ಸಿಂಗಿಂಗ್ ಇದ್ರ ಬಗ್ಗೆ ಅಂದ್ರೆ, ಓಕೆ ಈಗ ಅದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸಿಂಗಿಂಗ್ ಜೊತೆಗೆ ನೀವಾಗ್ಲೇ ಹೇಳಿದ್ರಿ ಅಂದ್ರೆ ಮೈಂಡ್ ರಿಲೀಫ್ ಆಗ್ತ ಅಂತ ಹೇಳಿ, ಒಂದು ಎಷ್ಟು ಪರ್ಸೆಂಟ್ ಅಂದ್ರೆ ನಮ್ಗೆ ಒಳ್ಳೇದು ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ? ನಾನು ಅಳವಡಿಸ್ಕೊಂಡದ್ದು ಏನಂದ್ರೆ 50-50. ಇದು ಎಜುಕೇಶನ್ ನಮ್ಗೆ ಹೇಗೆ ಬೇಕು ಇದು ಕೂಡ ನಾನು ಹಾಗೆ ತಗೊಂಡೆ. ಬಟ್ ನಾನು ಹಾಗೆ ತಗೊಳ್ಬೇಕಂತ ಇಲ್ಲ, ಒಂದು 75% ನೀವು ಎಜುಕೇಶನ್ ಕೊಟ್ಟರೆ 25% ಇಂಥ ಆಕ್ಟಿವಿಟೀಸ್ಗೆಲ್ಲ ಕೊಡ್ಲೇಬೇಕು, ಕೊಟ್ಟರೆ ಒಳ್ಳೇದು. ಹೌದು, ಹಾಗೆ ಹೇಳ್ತೀನಿ. ಇವಾಗ ಎಂತಂದ್ರೆ ಕೆಲವು ಚಿಕ್ಕ ಮಕ್ಕಳಿನೆಲ್ಲ ಅಂದ್ರೆ ಹೋಯ್ತು ಈಗ ಇನ್ನೊಂದು ಅದೇ ಅದೇ ಹೌದು, ಅವ್ರ ಮನೆಯಲ್ಲಿ 8 chapati ತಿಂತರ, ನೀನೊಂದು 10
ಅಂದ್ರೆ ಆ ತರದ್ದು ಸಪೋರ್ಟ್ ಮಕ್ಕಳಿಗೆ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಸ್ತಿ ಮಾಡ ಆ ತರ ಪ್ರೆಷರ್ ಯಾವತ್ತು ಮಕ್ಕಳಿಗೆ ಹಾಕ್ಬೇಡಿ. ಅವ್ರವ್ರ ರೀತಿಯಲ್ಲಿ ಬೆಳೀತರು ಮಕ್ಕಳು. ಇವಾಗ ಎಂತಂತ ಹೇಳಿದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇತ್ತು. ಹೌದೌದು, ಅವ್ರ ಅವ್ರ ಮೇಲೆ ಹಠಕ್ಕಾದ್ರೂ ಇವ್ರ ಮತ್ತೆ ಕಳಿಸ್ತಾರ ಅಂದ್ರೆ ನೀನ್ ಅವನ್ಕಿಂತ ಅಥವಾ ಅವಳಕ್ಕಿಂತ ಮುಂದೆ. ಹೌದೌದು, ಅದನ್ನೇ ಬೇಡ ಅಂತ ಹೇಳುದು. ಮಕ್ಕಳು ಅವರಿಗೆ ಗೊತ್ತುಂಟು, ಅವ್ರು ಬೆಳೀತಾ ಬೆಳೀತಾ ಕಲಿತಾರೆ ಮಕ್ಕಳು. ಹಾಗೆ ಅವ್ರಿಗೆ ಎಷ್ಟು ಪವರ್ ಉಂಟು ಅಷ್ಟು ತಗೊಳ್ತಾರೆ, ಕಲಿತಾರೆ. ಹಾಗೆ ಹಾಗೆ ಈಗ ಕೆಲವು ಈಗ ಮಕ್ಕಳು ಅಂದ್ರೆ ಹೇಳಿದ್ರೆ ಒಂದು ಪ್ರೈಮರಿ ಹೈಸ್ಕೂಲ್ ಅವರಿಗೆ ಏನೊಂದು ಕಲಿತಾ ಇರ್ತು ಡ್ಯಾನ್ಸ್. ನೆಕ್ಸ್ಟ್ ಅವ್ರು ಸಡನ್ಲಿ ಕೆಲವರು ಸ್ಟಾಪ್ ಮಾಡ್ತಾರೆ, ಯಾಕಂದ್ರೆ ಕೆಲವ್ರು ಮನೇಲಿ ಹೇಳುದಿರುತ್ತೆ ನೀನ್ ಸ್ವಲ್ಪ ಈಗ ದೊಡ್ಡವಳಾಗಿದೆ, ನೀನ್ ಇದಕ್ಕೆಲ್ಲ ಡ್ಯಾನ್ಸ್ ಎಲ್ಲ ಹಾಕೋದು ಬೇಡ ಅಂತೇಳಿ ಹೇಳ್ತಾರೆ. ಈಗ ನೀವೀಗ ಅದನ್ನೆಲ್ಲ ಒಂದು ದಾಟ್ಕೊಂಡ್ ಬಂದವ್ರು, ನೀವು ಅದೇ ಫೀಲ್ಡ್ ಅಲ್ಲಿ ಎಲ್ಲ ಇದ್ರಿ, ನಾವು ಈಗ ಸಮಾಜದಲ್ಲಿ ಈಗ ನಾವು ಕಾಣ್ತಿರುತ್ತೆ ಅಂತಂದ್ರೆ ಎಷ್ಟು ಅವ್ರಿಗೆ ಇಷ್ಟ ಇರುತ್ತೆ ಅಂದ್ರೆ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ಕೊ ನಾನು ಕೂಡ ಬೇರೆ ಇರ್ತಾರೆ ಅಂತೇಳಿ. ಎಲ್ಲ ಒಂದು ಮನೆಯವ್ರ ಒತ್ತಾಯಕ್ಕೆ ಓಕೆ ಅದನ್ನೆಲ್ಲ ಬದಿಗಿಟ್ಟವ್ರು ಇಷ್ಟ ಇಲ್ದಿರೋ ಸಹ ಒಂದು ಓದ್ಕಂತ ಹೋದ್ರೆ ಇದಕ್ಕೆ ಏನಾದ್ರೂ ನೀವು ಹೇಳುದಾರೆ ಅಂದ್ರೆ, ಈಗ ನಾನ್ ಹೇಳೋದೇನಂದ್ರೆ ಈ ಒಂದು ಎಕ್ಸಾಮ್ ಉಂಟು ಅದಕ್ಕೋಸ್ಕರ ನಾವು ಈ ಡಾನ್ಸ್ ಕ್ಲಾಸ್ ಅಥವಾ ಮ್ಯೂಸಿಕ್ ಕ್ಲಾಸೇ ಬೇಡ ಅಂತ ಕೆಲವರು ಡ್ರಾಪ್ ಔಟ್ ಮಾಡಿಸ್ತಾರೆ ಮಕ್ಕಳನ್ನ. ಅದು ಮಾಡಿಸ್ಬೇಡಿ. ಯಾಕೆ ಗೊತ್ತುಂಟ, ನಾವು ವಾರದಲ್ಲಿ ಒಂದೆರಡು ಕ್ಲಾಸ್ ಇರ್ತದೆ, ಡಾನ್ಸ್ ಆಗಲಿ ಮ್ಯೂಸಿಕ್ ಯಾವುದೇ ಆಗಲಿ ಒಂದು ಎರಡು ಕ್ಲಾಸ್ ಇರ್ತದೆ. ಅದಕ್ಕೊಂದು ಹೋಗಿ ಬಂದರೆ ಅದರಲ್ಲಿ ಏನೂ ಕಡಿಮೆ ಆಗುವಂಥದ್ದು ಇರುವುದಿಲ್ಲ ಮಕ್ಕಳಿಗೆ. ಅದು ಒನ್ ಅವರ್ ಟೂ ಅವರ್ ಇರ್ತದೆ. ಅದನ್ನೊಂದು ರೀಸನ್ ಇಟ್ಕೊಂಡು ಮಕ್ಕಳನ್ನ ಎಲ್ಲಿ ಸಹ ತಪ್ಪಿಸಬಾರ್ದು ಅದಕ್ಕೆಲ್ಲ. ಅದನ್ನೇ ಹೇಳುದು ನಾನು, ಸಪೋರ್ಟರ್ಸ್ ಬೇಕು ಯಾವುದೇ ಒಂದು ಕಲೆ ಅದನ್ನು ಬೆಳಿಬೇಕಾದ್ರೆ ಅದಕ್ಕೆ ಫ್ಯಾಮಿಲಿ ಅಥವಾ ಊರಿನವರ ಸಪೋರ್ಟ್ ಇದ್ರೆ ಉಂಟಲ್ಲ ಅದು ರೀಚ್ ಆಗ್ತದೆ ಆ ಲೆವೆಲ್ಗೆ. ಓಕೆ, ನೀವು ಸಪೋರ್ಟ್ ಇರ್ಬೇಕಂತ ಹೇಳಿದ್ರೆ ಅದೇ ವಿಷಯಕ್ಕೆ ಬರ್ತದೆ. ನಿಮ್ಗೆ ಕಾಲೇಜ್ ಅಲ್ಲಿ ನಿಮ್ಮ ಒಂದು ಟೀಚರ್ಸ್ ಎಲ್ಲ ಯಾವ ರೀತಿಯ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಗೆ? ನನ್ನದು ನನಗೆ ಪ್ರೈಮರಿ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದವರು. ನನ್ನನ್ನು ಪುಷಪ್ ಮಾಡಿಸಿದ್ದೇ ಅವರು ಪ್ರೈಮರಿ ಅಲ್ಲಿಂದ. ಅಂದ್ರೆ ನಾನು ಸಿಂಗಿಂಗ್ ಎಲ್ಲ ನಾನು ಹೋಗ್ತಾ ಇದ್ದೆ, ಎಳ್ಕೊಂಡೋಗಿ ನಿಲ್ಸೋರು ಸ್ಟೇಜಿಗೆ, ನಾನು ಹಿಂದೆ ಕೂತ್ಕೊಳ್ಳುದು ಹೋಗುದಿಲ್ಲ ಅಂತ ಎಳ್ಕೊಂಡೋಗಿ ಸ್ಟೇಜಿಗೆ ನಿಲ್ಸಿ ಮೈಕ್ ಕೊಡ್ತಾ ಇದ್ರು ಹಾಡು ಅಂತ. ಹಾಗೆ ಅವರು ಸಪೋರ್ಟ್ ಮಾಡಿ 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 ನಾವು ಮತ್ತೆ ಕೂಡ ನನ್ನ ಹೈಸ್ಕೂಲಲ್ಲಿ ಸಹ ಹಾಗೆ ಒಳ್ಳೆ ಸಪೋರ್ಟಿವ್ ಆಗಿ ಟೀಚರ್ಸ್ ಇದ್ರು, ಕಾಲೇಜಲ್ಲಿ ಸಹ ಇದ್ರು, ಎಲ್ಲ ಕಡೆ ನಂಗೆ ಒಂದು ಒಳ್ಳೆ ಗುರುಗಳು ಎಲ್ಲ ಕಡೆ ಸಿಕ್ಕಿದ್ದಾರೆ. ಎಲ್ಲ ನನ್ಗೆ ಗುರುಗಳ ಹೌದು ಗುರುಗಳ ಒಳ್ಳೆ ಸಿಕ್ಕಿದ್ರೆ ಮತ್ತೆ ತಂದೆ ತಾಯಿಗಳ ಸಪೋರ್ಟ್ ಇದ್ರೆ ಏನು ಕಲಿಬಹುದು. ಇನ್ನೊಬ್ರು ಕಾಲರ್ ರೆಡಿ ಇದ್ರು. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸುನಿಲ್ ಪಾಂಡೇಶ್ವರ. ನಿಮ್ಮ ಪ್ರೋಗ್ರಾಮ್ ಎಲ್ಲ ಫಸ್ಟ್ ನಾನು ಕಾಣ್ತಿದ್ನಲ್ಲ, ನಿಮ್ ವಾಯ್ಸ್ ಅಲ್ಲಿ ಗೊತ್ತಾಗ್ತಿಲ್ಲ ಮತ್ತೆ. ಪ್ರೋಗ್ರಾಮ್ ಅರ್ಧದಿಂದ ಕಂಡೆ, ಒಳ್ಳೆ ಬರ್ತಾ ಇತ್ತು ಕಾಣ್ತಾ ಇದ್ದೆ, ಹಂಗೆ ಕಾಲ್ ಮಾಡುವಂತ ಮಾಡಿದೆ. ಓಕೆ ಸರ್, ಇವತ್ತು ಕಲಿಸ್ತೇ ಮೇಡಮ್. ಸರ್ ನಮಸ್ತೆ, ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಹಲೋ ಹಲೋ ಸರ್ ನಮಸ್ತೆ. ನಮಸ್ಕಾರ. ಎಂತ ಗೊತ್ತಾ, ಕಾಣ್ತಾ ಇದ್ದೆ ಪ್ರೋಗ್ರಾಮ್, ತುಂಬಾ ಒಳ್ಳೆ ಬರ್ತಾ ಇತ್ತು. ಈಗ ನಂದು ಎರಡು ಮೂರು ಕ್ವಶನ್, ಸಣ್ಣ ಕ್ವಶನ್. ಹೇಳಿ ಸರ್. ಒಂದು ಕೇಳಲಕ್ಕಲ್ಲ, ಕೇಳಿ ಕೇಳಿ. ಒಂದು ಕಲಸಿ ಅವರ ಇದುವರೆಗಿನ ದೊಡ್ಡ ಸಾಧನೆ ಅಂತ ಹೇಳಿ, ಅಂದ್ರೆ ನಾನು ಅರ್ಧದಿಂದ ಪ್ರೋಗ್ರಾಮ್ ಕಾಣ್ತಾ ಇಕ್ಕೋಯಿ, ಈಗ ಮತ್ತೆ ಕಾಂಬರಿಗೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಒಂದು ಇದುವರೆಗಿನ ದೊಡ್ಡ ಸಾಧನೆ ಅಂತ ಹೇಳಿ, ಮತ್ತೆ ಕಲಸಿ ಅವರ ಮುಂದಿನ ದೊಡ್ಡ ಗುರಿ ಅಂತ ಅಂದ್ರೆ ಎರಡು, ಮತ್ತೆ ನೀವು ಈ ಕಲೆಯನ್ನ ತಕೊಂಡ ನಂತರ ನೀವು ಕಲಸಿ ಯಾರ್ಯಾ ಅಪ್ಪ ಅಮ್ಮ ಕಲಸಿ ಯಾರ ಮೇಲೆ ಕಲಾವಿದ್ರು? ನಾನು ಉತ್ತರ ಕೊಡಿ, ನಾನು ಆಫ್ಲೈನ್ ಅಂತ ಕೇಂತೆ. ಆಫ್ಲೈನ್ ಅಲ್ಲಿ ಕೇಂತೆ. ಮೂರ್ ಕ್ವಶನ್ ಕೇಳಿರ್ ನಿಮ್ಗೆ ಆನ್ಸರ್ ಬೇಕಮ್ಮ. ಓಕೆ, ಕಲಾಶ್ರೀ ಅವರ ಇದುವರೆಗಿನ ಅತಿ ದೊಡ್ಡ ಸಾಧನೆ ಯಾವ್ದಂತ ಕೇಳಿದ್ರು. ಅವ್ರ ಕ್ವಶನ್ ಗೆ ಆನ್ಸರ್ ಎಂತಂದ್ರೆ, ಅಂತ ದೊಡ್ಡ ಸಾಧನೆ ಇಲ್ಲಿ ತನಕ ಎಂತ ಆಯ್ಲಿಲ್ಲ, ಮುಂದ್ ಮಾಡ್ಕಂತ ಇದ್ದೆ ಸಾಧನೆ. ಇಷ್ಟು ದೊಡ್ಡ ಅಲ್ಲ, ಇವತ್ತು ನಮ್ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡಿರಿ ಅಂತ ಹೇಳಿದ್ರೆ ನೀವು ದೊಡ್ಡ ಸಾಧನೆ ಮಾಡ್ಸರಿ, ಅದಕ್ಕೆ ಅದನ್ನ ನನ್ ಸಾಧನೆ ಅಂತ ಎಲ್ಲೂ ಸಹ ಹೇಳುದಿಲ್ಲ. ಅಂದ್ರೆ ನಂದು ಅದು ನಂದು ರೆಸ್ಪಾನ್ಸಿಬಿಲಿಟಿ ಹೌದು, ನನ್ ತಂದೆ ತಾಯಿ ಮಾಡಿದ ಸಪೋರ್ಟಿಗೆ
ನಾನೊಂದು ಅವರ ಆಸೆ ಪಟ್ಟಂತೆ ಅವರ ಲೆವೆಲ್ ಒಂದು ಲೆವೆಲ್ಗೆ ರೀಚ್ ಆಗ್ಬೇಕಂತ ಉಂಟು ಅವರಿಗೆ ಆಸೆ. ಅದರ ಪ್ರಕಾರ ನಾನು ವಿದ್ವತ್ ಕೂಡ ಮಾಡಿಕೊಂಡೆ. ಅದು ಮಾಡಿ ನಾನು ಈಗ ಎಮ್ ಎ ಭರತನಾಟ್ಯಂ ಎಮ್ ಎ ಮಾಡ್ಬೇಕಂತ ಇದ್ದೇನೆ ಭರತನಾಟ್ಯಮಲ್ಲೇ. ಮತ್ತೆ ಅದಾದ್ಮೇಲೆ ಪಿ ಎಚ್ ಡಿ ಮಾಡ್ಬೇಕಂತ ಇದ್ದೇನೆ ಅದರಲ್ಲಿ. ಹೌದು, ಮಾಡ್ಬೇಕಂತ ಆಸೆ ಉಂಟು. ಅದನ್ನ ಎಲ್ಲಿ ತನಕ ಹೋಗಿ ಮುಟ್ತದ ಗೊತ್ತಿಲ್ಲ. ಹಾಗೆ ಅದೆಲ್ಲ ಆದ್ಮೇಲೆ ಒಂದು ಸಾಧನೆ ಮಾಡುವ ಅಂತ ಆ ರೀತಿಯಲ್ಲಿ. ಹೌದು. ನೆಕ್ಸ್ಟ್ ಕ್ವೆಶನ್ ಕೇಳಿದ್ರು ಅಂದ್ರೆ ಕಲಾಶ್ರೀಯವರ ಮುಂದಿನ ಗುರಿ. ಅದೇ ಗುರಿ ಇದ್ರಲ್ಲೇ ಬಂತು ನಾನು. ಹೌದೌದು. ಹಾಗೆ ನಂಗೆ ಮತ್ತೆ ಒಂದು ಒಳ್ಳೆ ಆರ್ಗನೈಸರ್ ಆಗ್ಬೇಕಂತ ಆಸೆ ಉಂಟು ನಿಮ್ಗೆ. ನಂಗೆ ಹೌದು, ಈಗ ಪ್ರೋಗ್ರಾಮ್ಸ್ ಎಲ್ಲ ಹಾಗೆ ಒಂದು ಆಸೆ ಉಂಟು. ಅದೆಲ್ಲ ಮುಂದೆ ಮಾಡುವ ಆಲೋಚನೆಗಳುಂಟು, ಪ್ಲಾನ್ಸ್ ಉಂಟು ತುಂಬಾ. ಹೌದು ಹೌದು. ಇನ್ನೊಂದು ಕ್ವೆಶನ್ ಕೇಳಿದ್ರು ಅವ್ರು. ಆಕ್ಚುಲಿ ನಾನು ಫಸ್ಟ್ ಈಗ ಮತ್ಪುನಾಸ ಅವ್ರು ಕೇಳಿದ್ರು, ಅವರಿಗೋಸ್ಕರ ಆನ್ಸರ್ ಈಗ ಕೊಟ್ಟಿದ್ದೀರಿ ನೀವು. ಅಂದ್ರೆ ಕಲಾಶ್ರೀ ಅಂತೇಳಿ ಯಾಕೆ ಹೆಸರು ಇಟ್ರು? ಅದೇ ಮೊದಲೇ ಹೇಳಿದಾಗೆ ನಮ್ಮ ಕುಟುಂಬವೇ ಒಂದು ಕಲಾವಿದರ ಕುಟುಂಬ ಆಗಿದ್ದಕ್ಕೆ ನನ್ನ ಅಜ್ಜ ಇಟ್ಟಂತ ಹೆಸರು. ನಾನು ಹುಟ್ಟನೆ ಅಜ್ಜ ಕಲಾಶ್ರೀ ಅಂತಾನೆ ಹೆಸರು ಇಟ್ಬಿಟ್ರು. ಹೌದು. ಸುನಿಲ್ ಪಾಂಡೇಶ್ವರ ಅವರು, ನೀವು ಮೂರು ಕ್ವಶನ್ ಕೇಳಿರಿ, ಅವ್ರ ಮೂರು ಕ್ವಶನ್ಗೂ ಆನ್ಸರ್ ಕೊಟ್ಟಿರ, ನೀವು ಹೇಳಿರಿ ಆಫ್ಲೈನ್ ಅಲ್ಲಿ ಕಾಣ್ತೆ ಅಂತ ಹೇಳಿ. ಈಗ ಖುಷಿ ಆಯ್ತು ನನಗೆ ಅನ್ಸ್ಕಂತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಅವರು ಮೊದಲೇ ಈ ಪ್ರೋಗ್ರಾಮ್ ಅಂತ ನಡೆಸ್ತಾರೆ. ಹಾಗೆ ನಾನು ನಿಮ್ಗೆ ಕೇಳಿದಂತ ಫಸ್ಟ್ ಈಗ ಅಂದ್ರೆ ನಿಮ್ ಕಾಲೇಜಲ್ಲಿ ಹೆಂಗ್ ಸಪೋರ್ಟ್ ಇತ್ತು ಅಂತ ಹೇಳಿ ಟೀಚರ್ಸ್ ಇದೆ. ಹೌದು, ನೀವು ಹೇಳ್ತಿದ್ರೆ ಇನ್ನು ಇಂದು ಪ್ರೈಮರಿಯಲ್ಲೇ ನಿಮ್ಗೆ ಒಳ್ಳೆ ಸಪೋರ್ಟ್ ಇತ್ತು. ಟೀಚರ್ ಸಪೋರ್ಟ್ ಮತ್ತೆ ಹಂಗೆ ಫ್ಯಾಮಿಲಿ ಸಪೋರ್ಟ್ ಮಾತ್ರ ಎಂತ ಬೇಕಾದ್ರೂ ಸಾಧನೆ ಮಾಡ್ಲಕ್ಕ ಅಂತ ಹೇಳಕ್ಕ. ಹಂಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲ, ಅವ್ರು ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಗೆ? ನನ್ಗೆ ಫ್ರೆಂಡ್ಸ್ ಜಾಸ್ತಿ, ನಮ್ಮದು ಆರ್ಟಿಸ್ಟ್ ಗಳೇ ಜಾಸ್ತಿ ನಂಗೆ ಫ್ರೆಂಡ್ಸ್. ನಂಗೆ ಕಾಲೇಜ್ ಅಲ್ಲಿ ಬೇರೆ ಫ್ರೆಂಡ್ಸ್ ಇದ್ರು, ಬಟ್ ಅದಕ್ಕಿಂತ ಜಾಸ್ತಿ ನಂಗೆ ತುಂಬಾ ಆರ್ಟಿಸ್ಟ್ ಗಳೇ ಫ್ರೆಂಡ್ಸ್ ಜಾಸ್ತಿ. ಸೊ ಅವ್ರು ಆಬ್ವಿಯಸ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಫ್ರೆಂಡ್ಸ್ ಕೂಡ. ಹೌದು. ಹಾಗೆ ಇನ್ನೊಬ್ರು ಕಾಲರ್ ಇದ್ರು ಲಕ್ಕಮ್ಮ ಅಂತ ಕೊಪ್ಪಳದಿಂದ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಕಮ್ಮ ಅವರು ಕೊಪ್ಪಳದಿಂದ. ಓಕೆ, ಕೊಪ್ಪಳದಿಂದ ಕಾಲ್ ಮಾಡ್ತಾ ಇದ್ರಿ, ಬಾರಿ ಖುಷಿ ಆಯ್ತು. ನಮ್ಗೂ ಅಷ್ಟೇ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಕುಂದಾಪುರ ಕನ್ನಡ ಬರ್ತಾ ನಿಮ್ಗೆ? ನನ್ಗೊಂದು ಒಳ್ಳೆ ಫ್ರೆಂಡ್ ಅವಳು, ನಂದು ಸಿಸ್ಟರ್ ಆಗಿ. ಸಿಸ್ಟರ್ ಆಗಿ ಅಲ್ಲ, ಸಿಸ್ಟರೇ ಹಾಗೆ. ಮ್ಯಾಮ್ ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ ಫ್ರೆಂಡ್ಸ್ ಬಗ್ಗೆ. ಓಕೆ, ನೀವೇ ಕಾಲ್ ಮಾಡಿಬಿಟ್ರಿ ಈಗ. ವಾವ್. ಓಕೆ, ನಿಮ್ಮ ನಿಮ್ಮ ಫ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ? ಶಿ ಇಸ್ ಅಮೇಜಿಂಗ್ ಡ್ಯಾನ್ಸರ್. ಓಕೆ, ಅದ್ ಗೊತ್ತಿರುವಂತದ್ದು ಎಲ್ರಿಗೂ ಕೂಡ. ಲೈಕ್ ಅಂದ್ರೆ ಕ್ಲಾಸಿಕಲ್ ಅಂದ್ರೆ ಅವಳು, ಅವಳು ಅಂದ್ರೆ ಕ್ಲಾಸಿಕಲ್ ಅವಳು. ಓಕೆ, ಅಕ್ಕ. ಹಾ ಹೇಳಿ ಲಕ್ಕಮ್ಮ. ಹಾ, ನಿಮ್ದು ಡ್ಯಾನ್ಸ್ ಹೀಗೆ, ನಿಮ್ಮ ಪ್ರತಿಭೆ ಹೀಗೆ ಮುಂದುವರ್ಲಿ ಅಕ್ಕ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ತುಂಬಾ ಬೆಳಿಬೇಕು ನಮ್ಮ ಕಡೆಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಕ್ಕಮ್ಮ. ಖುಷಿ ಆಯ್ತು ಕಾಲ್ ಮಾಡಿದ್ ನೀನು ಅಕ್ಕ, ಖುಷಿ ಆಯ್ತು ಕಾಲ್ ಮಾಡಿದ್ದು ಅಂತ. ತುಂಬಾ ಖುಷಿ ಆಯ್ತು ಈ ತರ ಕಾಲ್ ಅಲ್ಲಿ ಮಾಡಿ ಮಾತಾಡೋದು, ಇನ್ನು ಖುಷಿ ನಮ್ಮ. ಹೌದೌದು, ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ನೀವು, ಮಾಡಿ ಮಾತಾಡ್ತೀವಿ ಅದೇ ಬೇರೆ, ಇದು ಬೇರೆ. ಹೌದೌದು. ಮ್ಯಾಮ್ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ರಾ ಮೇಡಮ್? ಹಾ. ಓಕೆ, ಆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ, ಎಫ್ ಬಿ ಅಲ್ಲಿ? ಹೌದೌದು. ಓಕೆ, ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದ್ದು. ಹಾ, ನಂಗೆ ಸಹ ತುಂಬಾ ಖುಷಿ ಆಯ್ತು ಅವಳ ನಿಮ್ಮ ಇದು ಇದ್ರಲ್ಲಿ ಸ್ಟುಡಿಯೋದಲ್ಲಿ ನೋಡೋದು. ಇನ್ನು ಮೇಲೆ ಹೋಗ್ಲಿ ಅವಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನಷ್ಟು ಸಾಧನೆ ಮಾಡ್ತಾರೆ ಅವರು ಮೇಡಮ್, ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡ್ತಾರೆ ಅವರು ಅಂತ ಹೇಳಿದೆ. ಹಾ, ಖಂಡಿತ ಮಾಡ್ತಾಳೆ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಕೊಪ್ಪಳದಿಂದ ಕಾಲ್ ಮಾಡಿದ್ದಾರೆ. ನಿಮ್ಗೆ ನಂಗೆ ತುಂಬಾ ಖುಷಿ ಆಗ್ತಾ ಉಂಟು, ಈ ನೆನಪ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ದಾರೆ.
ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ನಾವು, ಬಟ್ ರೇರ್. ನಾನು ಸ್ವಲ್ಪ ಬಿಜಿ ಇರೋದಕ್ಕೆ ಜಾಸ್ತಿ ಮಾತಾಡ್ಲಿಕ್ಕೆಲ್ಲ ಆಗ್ತಾ ಇರ್ಲಿಲ್ಲ. ಇವತ್ತು ನಂಗೆ ತುಂಬಾ ಖುಷಿ ಆಯ್ತು ಅವಳದ್ದು ಕಾಲ್ ಬಂದಿದ್ದಕ್ಕೆ. ಇವಾಗ ಅಂದ್ರೆ ನಿಮ್ಗೆ ಟೈಮ್ ಸಿಕ್ಕುದಿಲ್ಲ ಅಂತೇಳಿ ಹೇಳ್ತೀರಿ ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ಲಿಕ್ಕೆ ಅಂದ್ರೆ? ಇಲ್ಲ, ಹಾಗೆ ಹೇಳುದಿಲ್ಲ, ಟೈಮ್ ಸಿಗ್ತದೆ ಹಾಗೆ ಮಾತಾಡ್ತೇನೆ. ಹಾಗೆ ಜಾಸ್ತಿ ಅಂದ್ರೆ ನಾವು ಅಲ್ಲಿ ಸಿಗ್ತಾ ಇರ್ತೇವಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲ, ಹಾಗೆ ಪರವಾಗಿಲ್ಲ, ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇನೆ ಅವತ್ತು ಸಹ. ಹೌದು. ಓಕೆ, ಹಾಗೆ ಈಗ ನಿಮಗೆ ನಿಮ್ಮ ಈ ಫೀಲ್ಡ್ ಅಲ್ಲಿ ಏನಾದರೂ ಒಂದು ಬೇಜಾರಿನ ಸಂಗತಿ ಏನಾದರೂ ಅದು ಘಟನೆ ಅಂತ ನೆನಪಿತ್ತ ನಿಮಗೆ? ನಾನು ಯಾವುದನ್ನು ಬೇಜಾರಾಗಿ ತಗೊಳ್ಳೋದಿಲ್ಲ, ಒಂದು ಪಾಠವಾಗಿ ತಗೋಗ್ತೇನೆ. ಅಂಥದ್ದೇನಾದರೂ ಆದರೆ ಆಗಿಲ್ಲ ಇದುವರೆಗೂ ಬೇಜಾರಂತ, ಅಂಥದ್ದಾದರೆ ನಾನು ಹಾಗೆ ತಗೊಳ್ಳೋದು. ಅದನ್ನು ಬೇಜಾರು ಅದನ್ನು ನಾನು ಬೇಜಾರಂತ ಅಂದ್ಕೊಳ್ಳೋದಿಲ್ಲ, ಬೇಜಾರಾಗುವುದಿಲ್ಲ, ಒಂದು ಕಲಿಬಹುದು. ನಾನು ಎಲ್ಲದರಲ್ಲೂ ಕಲೀಲಿಕ್ಕೆ ನೋಡ್ತೇನೆ ಜಾಸ್ತಿ ಆದದನ್ನ ಎಂತಾದ್ರೂ ಆದ್ರೆ. ಹಾಗೆ ಹಾಗೆ ನಿಮ್ಮೊಟ್ಟಿಗೆ ಇನ್ನೂ ತುಂಬಾ ಮಾತಾಡ್ಕೊಂಡು ಆಸ್ತಿ ಇರ್ತಾರೆ, ಎಂತ ಮಾಡುದು, ಟೈಮ್ ಇಲ್ಲ ಮಾತಾಡೋಕೆ. ಇನ್ನು ಕೊನೆಯದಾಗಿ ನಾನು ನಿಮ್ಗೆ ಗುರಿ ಅಂತ ನನಗೆ ಕೇಳ್ಕೊಂಡು ಮಾಡಿದೆ, ಅದಾಗ್ಲೇ ಸುನೀಲ್ ಪಾಂಡೇಶ್ವರ ಅದಕ್ಕೆ ಉತ್ತರ ಸಿಕ್ಕಿತ್ತು. ಇನ್ನು ನಮ್ ಕೊನೆಯದಾಗಿ ಏನಾದ್ರು ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಯಾರಿಗಾದ್ರೂ ಸಾರಿ ಆ ತರದ ಎಂತದ್ರೂ ಹೇಳುತ್ತಿದ್ರೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ಸ್ ಅಪ್ಪ ಅಮ್ಮನಿಗೆ ಹೇಳ್ಬೋದು, ಬಟ್ ಅದು ಹೇಳಿದರೆ ಸರಿ ಆಗೋದಿಲ್ಲ. ನನ್ನ ಗುರುಗಳಿಗೆ ನಾನು ಈ ಮೂಲಕವಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲ ಗುರುಗಳನ್ನು ಈ ಟೈಮಲ್ಲಿ ತುಂಬ ನೆನಪು ಮಾಡ್ಕೊಳ್ತೇನೆ. ಹಾಗೆ ನಿಮಗೆ ನಿಮ್ಮ ಚಾನೆಲ್ಗೆ ತುಂಬ ಥ್ಯಾಂಕ್ಸ್. ಹೀಗೆ ಇನ್ನೂ ತುಂಬ ಪ್ರತಿಭೆಗಳು ಊರಲ್ಲಿ ತುಂಬ ಇದ್ರು, ಅವರನ್ನೆಲ್ಲ ಕರೆಸಿ ಅವರಿಗೊಂದು ವೇದಿಕೆ ಮಾಡಿಕೊಡಿ. ಖಂಡಿತ. ಓಕೆ, ಹಾಗೆ ನೀವು ನಮ್ಮ ಪ್ರೋಗ್ರಾಮಿಗೆ ಬಂದ ನಮಗೂ ಖುಷಿ ಆಯ್ತು. ತುಂಬಾ ಜನ ನಮ್ಗೆ ಎಲ್ಲ ವಿಶ್ ಮಾಡಿದ್ರು ಆಲ್ ದ ಬೆಸ್ಟ್ ಅಂತ ಹೇಳಿದ್ರು, ಹಾಗೆ ಇನ್ನಷ್ಟು ಸಾಧನೆ ಮಾಡಿ ಅಂತ ಹೇಳಿದ್ರು. ನಾವು ಕೂಡ ನಮ್ ಚಾನೆಲ್ ಮುಖಾಂತರ ಹೇಳ್ತಿತ್ತು, ನೀವು ಕೂಡ ಅಂದ್ರೆ ನಿಮ್ದು ಗುರಿ ಇತ್ತು ಅಂತ ಹೇಳಿದ್ರಿ, ಅದನ್ನ ಖಂಡಿತ ನೆರವೇರಿಸಿ. ನಮ್ಮ ವಿಶಸ್ ಯಾವಾಗ್ಲೂ ನಿಮ್ಗೆ ಇರುತ್ತೆ. ಭಾರಿ ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ಬಂದದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ ಜೊತೆಗೆ ಕಲಾಶ್ರೀ ಮೇಡಮ್ ಇದ್ರು. ತುಂಬಾ ಒಂಥರ ಸಾಫ್ಟ್ ಆಗಿ ಮಾತಾಡ್ತಾ ಇದ್ರು, ಒಂಥರ ಖುಷಿ ಆಯ್ತು. ಹಂಗೆ ಹೆಂಗ್ ಮುದ್ದಾಗಿದ್ರು ಹಂಗೆ ಮುದ್ದಾಗಿ ಮಾತಾಡ್ತಾ ಇದ್ರು. ಹಾಗೆ ಸುಮಾರು ಜನ ಕಾಲ್ ಮಾಡಿರಿ, ವಿಶ್ ಕೂಡ ಮಾಡಿದ್ರಿ ತುಂಬಾ ಅಂದ್ರೆ. ಈಗ ಲಾಸ್ಟ್ ಕಾಲರ್ ಕೊಪ್ಪಳದಿಂದ ಕಾಲ್ ಮಾಡಿ ವಿಶ್ ಮಾಡಿದ್ರು ಅವ್ರ ಫ್ರೆಂಡ್ ಅಂತ ಹೇಳಿದ್ರು. ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡಲೇ ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಂದು ಪ್ರತಿಭೆಯನ್ನ ನಾವು ನಿಮ್ಗೆ ಪರಿಚಯ ಮಾಡುತ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ಕಾಂತಾಯಿ ಕಣಿ ದೈಜ್ವಾ 24/7.